ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 10/12/2021 ಈ ಒಂದು ದಿನಾಂಕದಂದು ನಡೆದಂತಹ SSC ಕಾನ್ಸ್ಟೇಬಲ್ GD ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಓಕೆ, ಮೊದಲನೇದಾಗಿ ಪಾರ್ಟ್ ಎ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಇಲ್ಲಿ ಪ್ರತಿ ಕ್ವಶನ್ದು ಆನ್ಸರ್ ಅಲ್ಲದೆ ಆ ಒಂದು ಆನ್ಸರಿನ ಆ ಆನ್ಸರ್ ಹೇಗೆ ಬರುತ್ತದೆ ಅಂತ ಸಂಪೂರ್ಣವಾದ ಒಂದು ಎಕ್ಸ್ಪ್ಲನೇಷನ್ ಅಂದರೆ ವಿವರಣೆಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇನ್ನೂ ನಮ್ಮ ಈ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ನೀವು ಇಲ್ಲಿ ಕೆಲವೊಂದು ಗ್ರೂಪ್ ಕೊಟ್ಟಿದ್ದಾರೆ. ಓಕೆ ನೋಡಿರಿ, ಇಲ್ಲಿ ಏನಂದರೆ ಸೆಲೆಕ್ಟ್ ದ ಲೆಟರ್ ಕ್ಲಸ್ಟರ್ ಫ್ರಮ್ ದ ಅಮಂಗ್ ದ ಗಿವನ್ ಆಪ್ಷನ್ಸ್ ದ್ಯಾಟ್ ಕ್ಯಾನ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್. ನೋಡಿರಿ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರಲ್ಲ, ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್. ಓಕೆ, ಇಲ್ಲಿ ಪ್ರತಿಯೊಂದು ಗುಂಪಿನ ಫಸ್ಟ್ ಲೆಟ್ರ್ ತಗೊಳ್ಳಿ, BEHK. ಇಲ್ಲಿ ಮತ್ತು ಈ ಪ್ರತಿ ಲೆಟ್ರ್ ನಡುವೆ ಎಷ್ಟು ಲೆಟ್ರ್ಗಳು ಡಿಫ್ರೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಓಕೆ, BE ಎಷ್ಟಿದೆ ಡಿಫ್ರೆನ್ಸು? ಏನಿದೆ? CDE 3 ಡಿಫ್ರೆನ್ಸ್. ನೆಕ್ಸ್ಟ್ E2H, FGH 3 ಲೆಟರ್ಸ್. ನೆಕ್ಸ್ಟ್ H2K, IJK 3 ಲೆಟರ್ಸ್ ಜಂಪ್ ಆಗಿದೆ. ನೆಕ್ಸ್ಟ್ ಮತ್ತೆ ನಾವು 3 ಲೆಟರ್ಸ್ ಜಂಪ್ ಮಾಡೋಣ, LMN ಅಂದರೆ ಫಸ್ಟ್ ಏನು ಬರುತ್ತೆ ಏನು ಅಂದರೆ ನೋಡಿರಿ, ಇಲ್ಲಿ ಫಸ್ಟ್ ಯಾವುದು ಬರುತ್ತೆ ಏನು ನೋಡಿ, ಇದರಲ್ಲಿ ಏನಿಲ್ಲ, ಇದರಲ್ಲಿ ಏನಿಲ್ಲ ಅಂದರೆ ಇವು ಕ್ಯಾನ್ಸಲ್. ಈಗ ಓನ್ಲಿ ನಮ್ಗೆ ಯಾವ ಉಳಿದು 2 ಮತ್ತು 3, ಯಾಕಂದರೆ ಫಸ್ಟ್ ಏನು ಇಲ್ಲಿ ಏನಿದೆ. ನೆಕ್ಸ್ಟ್ ಲೆಟ್ರ್ ನೋಡೋಣ, ನೋಡಿರಿ ಜಡ್, ನೋಡಿರಿ ಒಂದು ಮಿನಿಟ್. ನೆಕ್ಸ್ಟ್ ಯಾವುದು? ಜಡ್ ಎಕ್ಸ್. ನೆಕ್ಸ್ಟ್ ವಿ. ನೆಕ್ಸ್ಟ್ ಟಿ. ಹೌದಾ? ಈಗ ಮೊದಲಿಗೆ ಏನು ಬಂದಿತ್ತು? ಏನು ಬಂದಿತ್ತು, ಹೌದಾ? ಈಗೇನು ನೆಕ್ಸ್ಟ್? Z2X ಡಿಫ್ರೆನ್ಸ್ ನೋಡಿ ಎಷ್ಟಿದೆ. ನೀವು ರಿವರ್ಸ್ ಆಗಲಿಲ್ಲ ಅಂದರೆ ಇರಿವರ್ಸ್ ಮಾಡಿ, ನಿಮಗೆ ಹೇಗೆ ಹೇಗೆ ಒಂದು ಅನುಕೂಲ ಆಗುತ್ತೆ ಹಾಗೆ ಮಾಡಿ. Z2X, Z2X ಅಂದರೆ ಹೆಂಗೆ ನೋಡಿರಿ, ನೋಡಿರಿ X Y X Y Z, ಹೌದಾ? ಅಂದರೆ 2 ಲೆಟರ್ಸ್ ಡಿಫ್ರೆನ್ಸ. ಓಕೆ, ಎಕ್ಸ್ ಇದು ಎಕ್ಸು, ಇದು YZ, ಹೌದಾ? XYZ. ನೆಕ್ಸ್ಟ್ ಮತ್ತೆ UVW ಯು ನೋಡ, ಇಲ್ಲಿ ನೋಡಿರಿ ಇದೆಷ್ಟು 2 ಲೆಟರ್ಸ್, ಹೌದಾ? ನೆಕ್ಸ್ಟ್ ಇದು X2V, ಇಲ್ಲಿ 2 ಲೆಟರ್ಸ್ VWX ಬರುತ್ತೆ, ಹೌದಾ? ಅಂದರೆ ಹಿಂಗೆ ಉಲ್ಟಾ VWX XYZ ಹೀಗೆ, ಹೌದಾ? ನೆಕ್ಸ್ಟ್ ಇಲ್ಲಿ TUV 2 ಲೆಟರ್ಸ್, ಇದು ಟಿ, ಇದು ವಿ, TUV 2 ಹೀಗೆ. ನೆಕ್ಸ್ಟ್ ಯಾವುದು ಬರುತ್ತೆ? R. ಓಕೆ, RST ಅಂದರೆ 2 ಲೆಟರ್ಸ್, ಅಂದರೆ ಇಲ್ಲಿ NR ಬರುತ್ತೆ, ಹೌದಾ? NR ಮತ್ತು ಇದು NR ಇದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಲೆಟ್ರ್ ನೋಡಬೇಕು, ಹೌದಾ? ಹೀಗೆ ಪ್ರತಿ ಲೆಟರ್ದು ಡಿಫ್ರೆನ್ಸ್ ನೋಡಬೇಕು. ಈಗ ಏನಿದೆ, NR ಬಂದಿದೆಯಲ್ಲ ನಮ್ಮದು. ನೆಕ್ಸ್ಟ್ CFIL, ಇದರಲ್ಲೇ ಡಿಫ್ರೆನ್ಸ್ ನೋಡೋಣ. DEF 3 ಲೆಟರ್ಸ್, GHI 3 ಲೆಟರ್ಸ್, JKL 3 ಲೆಟರ್ಸ್, MNO ಬರುತ್ತೆ, NRO ಎಲ್ಲಿದೆ? ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. NRP ಇದು ರಾಂಗ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ 3 ಕರೆಕ್ಟ್. ಹೀಗೆ ಪ್ರತಿ ಲೆಟರಿನ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಮೊದಲಿಗೆ ಕಂಡುಹಿಡಿಯೋದು. ನಾನು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲತ್ತಂದ್ರೆ ಪ್ರತಿಯೊಂದು ಲೆಟರ್ದು ಇಲ್ಲಿ ಅನಾಲಿಸಿಸ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಫಾಸ್ಟ್ ಆಗುತ್ತೆ, ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಬೇಕು. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಕೆಲವೊಂದು ಪೇರ್ ಕೊಟ್ಟಿದ್ದಾರೆ ಇಲ್ಲಿ.
13-156, 18 ಕ್ವಶನ್ ಮಾರ್ಕ್, 17-272. ನೋಡ್ರಿ, 13 ಇದಕ್ಕೆ ಒಂದು ರಿಲೇಟ್ ಆಗುತ್ತೆ, 17-272ಗೂ ಒಂದು ಸಂಬಂಧಿಸಿದೈತಿ, ಮತ್ತು 18 ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ 13-156 ಹೇಗೆ ಬಂತು ನೋಡ್ರಿ. 13 ಒಂದು 156 ಏನರ ಒಂದು ಲಿಂಕ್ ಇದೆ ಅನ್ನೋದು ಚೆಕ್ ಮಾಡ್ಕೊಳ್ಪ. ಈಗ 13 ಡಬಲ್ ಏನು 26 ಆಗಲ್ಲ, ಮತ್ತು 13×13 ಆರ್ 13² 13² ಎಷ್ಟು? 169. ಓಕೆ, 169 ಆಯ್ತಾ. ಈಗ ನಮ್ಗೆ 156 ಬೇಕು ಅಂದರೆ 156 ಅಂದರೆ ಎಷ್ಟು ಡಿಫ್ರೆನ್ಸ್ ಆಯಿತು? 13. ಹೌದಲ್ಲ? ಅಂದ್ರೆ ಈ 13² 169 ಮಾಡಿ ಇದೇ ಅಂಕಿಯನ್ನು 13 ಮೈನಸ್ ಮಾಡಿದರೆ 156 ಆನ್ಸರ್ ಬರುತ್ತೆ. ಹೌದಾ? ಈಗ ಈ ನಂಬರನ್ನು ಕೂಡ ಚೆಕ್ ಮಾಡೋಣ. 17² 289. ಹೌದಾ? ಈಗ ಇದೇ ಅಂಕಿಯನ್ನು ಇಲ್ಲಿ ಮೈನಸ್ ಮಾಡೋಣ, ಬರುತ್ತಾ ಇಲ್ವಾ ನೋಡೋಣ. 272 ಬಂತಲ್ಲ ಆನ್ಸರು, 272. ಸೊ ಇದರ ಪ್ರಕಾರನೇ 18 ಕೂಡ ಮಾಡಿ, 18² ಏನು? 324. ನಿಮಗೆ ಪ್ರತಿಯೊಂದು ವರ್ಗಗಳ ಪ್ರತಿಯೊಂದು ಅಂಕಿಗಳ ಸಂಖ್ಯೆಗಳ ವರ್ಗಗಳು ನೆನಪಿರಬೇಕು. ಮಿನಿಮಮ್ 30 ತನ, ಅಪ್ ಟು 30 ನಿಮಗೆ ನೆನಪಿರಲೇಬೇಕು. ಓಕೆ, 324. ಇದನ್ನು ಈಗ 18 ಮೈನಸ್ ಮಾಡಿ, 18 ಮೈನಸ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ ಆನ್ಸರ್? 14-8 6, 2-2 0. ಇದು ಮತ್ತೆ ನೆಕ್ಸ್ಟ್ 3-306. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ನಂಬರ್ 2, 306. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಕೋಡಿಂಗ್ ಡಿಕೋಡಿಂಗ್ ಒಂದು ಎಕ್ಸಾಂಪಲ್ಲು. ಇದು ಗ್ಲೋಬನ್ನು KPKFA ಹೀಗೆ ಬರೆದ್ರೆ ಡ್ರಿಂಕ್ ಅನ್ನು ಹೇಗೆ ಬರೆಯುತ್ತೀರಿ ಅಂತ ಇಲ್ಲಿ ಕೇಳಲಾಗಿದೆ. ಹೌದಾ? ಇಲ್ಲಿ ನೋಡಿ, ಗ್ಲೋಬ್, ಈ ಗ್ಲೋಬನ್ನು ಹೇಗೆ ಬರೆದಿದ್ರಿ? ಗ್ಲೋಬ ಒಂದು ಮಿನಿಟ್ ಬರ್ಕೊಳ್ಳಿ. KPKFA. ಓಕೆ, ಇಲ್ಲಿ ನೋಡಿ, ಮೊದಲಿಗೆ G2K ಇದರಲ್ಲಿ ನೋಡಿರಿ ಏನು ಡಿಫ್ರೆನ್ಸ್ ಇದೆ. ಏನಿದೆ ಜಿ ಏನು? HIJK ಅಂದರೆ +4. ನೆಕ್ಸ್ಟ್ ಇದರಲ್ಲಿ MNOP +4. ಮತ್ತು ನೆಕ್ಸ್ಟ್ ಇದು ಉಲ್ಟಾ ಇದೆ, ಅದು ಇವು ಹೀಗಿವೆ, ಇದು ಹೀಗಿದೆ. ಓಕೆ, ಅಂದರೆ ಇದು +4 ಇದೆ, ಇಲ್ಲಿ -4 ಮಾಡೋಣ. ಓಕೆ, LMNO -4. ನೆಕ್ಸ್ಟ್ ಇದು ಪ್ಲಸ್ ಆಗುತ್ತೆ ಇಲ್ಲಿ, ಬಿ ಏನಂತು CDEF +4, ಇಲ್ಲಿ -4. ಹೌದಾ? ಇದೇ ರೀತಿ ಈ ಡ್ರಿಂಕ್ ಕೂಡ ಇಲ್ಲಿ ನೀವು ಮಾಡ್ಬೋದು. ಇಲ್ಲಿ ಡ್ರಿಂಕ್ಗೆ ಕೂಡ ನೀವು ಈ ಥರ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಹೌದಾ? ಈ ಡ್ರಿಂಕಿಗೆ ಏನು ಮಾಡ್ಬೋದು ಇಲ್ಲಿ ನೋಡಿರಿ, ಇಲ್ಲಿ +4 ಮಾಡಿ ಡ್ರಿಂಕಿಗೆ. ಈ ಫಸ್ಟ್ ಲೆಟ್ರ್ ಯಾವುದು? ಡಿ. ಡಿಗೆ +4 ಮಾಡಿದಾಗ ಏನು ಬರುತ್ತೆ? EFGH. ನೆಕ್ಸ್ಟ್ STUV. ನೆಕ್ಸ್ಟ್ +4 -4 ಮಾಡಿ ಇ ಬರುತ್ತೆ. +4 ಮಾಡಿ ಸೇಮ್ ಟು ಇದೇನು ಫಾಲೋಅಪ್ ಇದೆಯಲ್ಲ ಇಲ್ಲಿ ಅಪ್ಲೈ ಮಾಡಬೇಕು. ಹೌದಾ? ನೆಕ್ಸ್ಟ್ ಏನು ಬರುತ್ತೆ? OPQR. ನೆಕ್ಸ್ಟ್ ಯಾವುದು? ಕೆಗೇನು ಏನು ಮಾಡಬೇಕು? -4 ಮಾಡಬೇಕು, ಅಂದರೆ ಇಲ್ಲಿ ಓ ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? HVERO. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಏನಿಲ್ಲ, ಸಿಂಪಲ್ ಇದ್ದಾವೆ ಕ್ವಶನ್ಸು. ಇಲ್ಲಿ ನೋಡಿರಿ, ಮಿರರ್ ಇಮೇಜ್ ಕ್ವಶನು. ಸೆಲೆಕ್ಟ್ ದ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದಿ ಗಿವನ್ ಫಿಗರ್. ಇಲ್ಲಿ ನೋಡಿ, ಇಲ್ಲಿ ಒಂದು ಇಮೇಜ್ ಫಿಗರ್ ಕೊಟ್ಟಿದ್ದಾರೆ, ಇದು ಮಿರರು. ಓಕೆ, AB ಇದು ಮಿರರು.
ಈ ಸೈಡ್ ಇಮೇಜ್ ಯಾವುದು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಂತಿದ್ದಾರೆ. ಹೌದಾ? ಇಲ್ಲಿ ನೋಡಿ, ಇಂಥ ಟೈಮ್ನಾಗ ಏನು ಮಾಡಬೇಕು ನೀವು, ಯಾವುದಾದ್ರೂ ಒಂದು ಇಲ್ಲಿ ಈ ಒಂದು ಫಿಗರ್ನಲ್ಲಿ ಏನು ಕೊಟ್ಟಿರ್ತಾರಲ್ಲ ಎಲ್ಲ ಮಾಡ್ಕೋತ್ಕೊಂಡಿರೋದಿಲ್ಲ. ಮೊದಲಿಗೆ ಯಾವುದಾದ್ರೂ ಒಂದು ತೋಳೋದು. ಈಗ ನೋಡಿರಿ, ಇದು ಇದೊಂದು ತೋಳಿ ಆಬ್ಜೆಕ್ಟು. ಇದು ಈ ಸೈಡ್ ಅಂದರೆ ಹೀಗೆ ಬರುತ್ತಲ್ವ, ಇದು ನೋಡಿರಿ ಮಿರರ್ನಲ್ಲಿ. ಹೌದಾ? ನೋಡಿರಿ, ಇದು ಒಂದು, ಇದು ಈ ಸೈಡ್ ಬರುತ್ತೆ, ಈ ಸೈಡು ಇಲ್ಲಿ ಬರುತ್ತೆ. ಹೌದಾ? ಈಗ ಈ ಇಮೇಜು ಹೀಗೆ ಬರುತ್ತೆ, ಈ ಥರ ಎಲ್ಲಿದೆ ಅಂತ ನೋಡಬೇಕು ನಾವು. ಹೌದಾ? ಇದು ಎಲ್ಲಿ ಬರುತ್ತೆ ಒಂದು ಮಿನಿಟ್, ನಿಮ್ಮ ಕ್ಯಾಲ್ಕುಲೇಷನ್ ಮಾಡ್ಕೊ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದ್ದಿದ್ದುದು ಹಿಂಗೆ ಬೇಕು ನಮಗೀಗ. ಹೌದಾ? ಹೀಗಿದ್ದುದು ಇಲ್ಲಿದೆ, ಈ ಒಂದೇ ಒಂದೇ ಆಪ್ಷನ್ನಲ್ಲಿ ಇದೆ ಅಂತ. ಸೆಕೆಂಡ್ ಆಪ್ಷನ್ ಹೇಗೈತೆ ಇಲ್ಲಿ ಅಂದರೆ ಈ ಜಾಗದಾಗ ಬೇಕಾ, ಮತ್ತು ಇಲ್ಲಿಲ್ಲ, ಇಲ್ಲಿ ಇಲ್ಲ. ನೆಕ್ಸ್ಟ್ ಫೋರ್ತ್ ಆಪ್ಷನ್ನಲ್ಲಿ ಇದೆ, ಮತ್ತು ಫೋರ್ತ್ ಆಪ್ಷನ್ನು ಒಂದು ಆಪ್ಷನ್ನಲ್ಲಿ ಇದೆ. ಮತ್ತು ಡಿಫ್ರೆನ್ಸ್ ಏನಿದೆ ಮತ್ತೆ ನೋಡೋಣ. ಸೆಕೆಂಡ್ ಆಪ್ಷನ್ ನೋಡೋಣ ಇಲ್ಲಿ, ಇದು ಸೆಕೆಂಡ. ಇದು ಹೇಗಿರಬೇಕು, ಹೀಗೆ ಬೇಕು. ಈ ಒಂದು ಆಬ್ಜೆಕ್ಟ್ನಲ್ಲಿ ಇದೆಯಾ ಇದು, ಇಲ್ಲ. ಈ ಥರ ನೀವು ಇಲ್ಲಿ ಫೋರ್ತ್ ಆಪ್ಷನ್ನಲ್ಲಿ ನೋಡ್ಬೋದು ನೋಡಿರಿ. ಹೌದಾ? ಹೀಗೆ ಒಂದು ಒಂದು ಎರಡು ಮೂರು ಒಂದು ಈ ಡಿಫ್ರೆನ್ಸ್ ಕಂಡುಹಿಡಿದ್ರೆ ನೀವು ಆಪ್ಷನಲ್ ಒಂದು ಈ ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡಿ ಒಂದು ಆನ್ಸರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 4. ಇಲ್ಲಿ ನೋಡಿ, ಇಲ್ಲಿ ಏನಂದಿದ್ದಾರೆ, ಎ ಡಿನೋಟ್ಸ್ ಎಡಿಷನ್, ಬಿ ಡಿನೋಟ್ಸ್ ಮಲ್ಟಿಪ್ಲಿಕ್ಷನ್, ಸಿ ಡಿನೋಟ್ಸ್ ಸಬ್ಸ್ಟ್ರಾಕ್ಷನ್, ಡಿ ಡಿನೋಟ್ಸ್ ಡಿವಿಜನ್, ದೆನ್ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿ ಫಾಲೋವಿಂಗ್ ಎಕ್ಸ್ಪ್ರೆಷನ್. ಏನಿಲ್ಲ, ಎ ಇದ್ದಲ್ಲಿ ಎಡಿಷನ್ ಮಾಡಿರಿ, ಬಿ ಇದ್ದಲ್ಲಿ ಮಲ್ಟಿಪ್ಲಿಕ್ಷನ್, ಸಿ ಇದ್ದಲ್ಲಿ ಸಬ್ಸ್ಟ್ರಾಕ್ಷನ್, ಡಿ ಇದ್ದಲ್ಲಿ ಡಿವಿಜನ್. ಓಕೆ, ನೋಡಿರಿ ಮಾಡಿರಿ. 483, ಡಿ ಇದ್ದಲ್ಲಿ ಏನಿದೆ, ಡಿವಿಜನ್. ಎ ಇದ್ದಲ್ಲಿ ಎಡಿಷನ್, ಸಿ ಇದ್ದಲ್ಲಿ ಸಬ್ಸ್ಟ್ರಾಕ್ಷನ್, ಬಿ ಇದ್ದಲ್ಲಿ ಮಲ್ಟಿಪ್ಲಿಕ್ಷನ್. ಇದನ್ನೆಲ್ಲ ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಆನ್ಸರು 51 ಬರುತ್ತೆ. ಹೌದಲ್ವಾ? ಸಿಂಪಲ್ಲು, ಅಲ್ಲಿ ಏನು ಡಿನೋಟ್ ಮಾಡಿರ್ತಾರಲ್ಲ ಅದನ್ನಿಲ್ಲಿ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಆನ್ಸರ್ ಕ್ವಶನ್. 4-letter ಕ್ಲಸ್ಟರ್ಸ್ ಹ್ಯಾವ್ ಬಿನ್ ಗಿವನ್, ಔಟ್ ಆಫ್ ವಿಚ್ 3 ಆರ್ ಅಲೈಕ್ ಇನ್ ಸಮ್ ಮ್ಯಾನರ್ ಆ್ಯಂಡ್ 1 ಈಸ್ ಡಿಫ್ರೆಂಟ್. ಸೆಲೆಕ್ಟ್ ದ ಲೆಟರ್ ಕ್ಲಸ್ಟರ್ ದ್ಯಾಟ್ ಈಸ್ ಡಿಫ್ರೆಂಟ್. ಈಗಿಲ್ಲಿ ಕೆಳಗಡೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ 3 ಒಂದೇ ರೀತಿ ಇವೆ, ಅಂದರೆ ಒಂದೇ ಸೇಮ್ ಟು ಸೇಮ್ ಇವೆ. ಅಂದರೆ ಏನಾದರೂ ಅಲ್ಲಿ ಚೇಂಜಸ್ ಆಗಿದ್ದರೆ ಸೇಮ್ ಪ್ಯಾಟರ್ನಲ್ಲಿ ಚೇಂಜ್ ಆಗಿರುತ್ತೆ. ಹೌದಾ? ಹೀಗೆ ಅದರಲ್ಲಿ 4 ಅಂದರೆ ಗುಂಪಿಗೆ ಹೊಂದಿದ ಶಬ್ದನ ಇಲ್ಲಿ ಕಂಡುಹಿಡಿಯಬೇಕು. ಒಂದು ಡಿಫ್ರೆಂಟ್ ಇದೆ, 3 ಸೇಮ್ ಇದ್ದಾವೆ. ಇಲ್ಲಿ ನೋಡೋಣ, ಇಲ್ಲಿ ನೋಡಿ ಈ ಒಂದು ಲೆಟರನ್ನು ನೋಡಿರಿ, ಎಫ್ ಜಿ ಎಚ್ ಇ ಇದೆ. ಹೌದಲ್ಲ? ಈ ಲೆಟರನ್ನು ಹೇಗೆ ಬರ್ತಿದ್ದಾರೆ ಇಲ್ಲಿ? ಇದು ಮೊದಲಿಗೆ ಈ ಸೈಡ್, ಇ ಎಫ್ ಜಿ ಎಚ್, ಇ ಎಫ್ ಜಿ ಎಚ್. ಹೌದಾ? ಈ ಸೈಡ್ ಬರೆದು, ಎಫ್ ಈ ಸೈಡ್ ಬರೆದು, ನೆಕ್ಸ್ಟ್ ಜಿ ಎಚ್ ಇಲ್ಲಿ ಬರ್ತಿರ್ತಾರೆ. ನೆಕ್ಸ್ಟ್ ಬಿ ಸಿ ಡಿ ಎ ನೋಡಿ, ಬಿ ಸಿ ಡಿ ಎ, ಎ ಬಿ ಸಿ ಡಿ ನೋಡಿರಿ. ಈ ಇದೇನಿದೆಯಲ್ಲ, ಇ ಎಫ್ ಜಿ ಎಚ್ ಹೇಗಿದೆಯಲ್ಲ ಹಾಗೆ ಎ ಬಿ ಸಿ ಡಿ. ನೆಕ್ಸ್ಟ್ ಎಚ್ ಐ ಜೆ ಜಿ ನೋಡಿರಿ ಇಲ್ಲಿ, ಇದು ಕೂಡ ಸೇಮ್, ಜಿ ಎಚ್ ಐ ಜೆ. ಅಂದರೆ ಜಿ ಕೊನೆಗೆ ಬರೆದು, ನೆಕ್ಸ್ಟ್ ಇಲ್ಲಿ ಎಚ್ ಇಲ್ಲಿ ಫಸ್ಟ್ ಬರೆದು, ಆಮೇಲೆ ಮಿಡಲು ಐ ಜೆ ಬರೆದು. ಇಲ್ಲಿ ನೆಕ್ಸ್ಟ್ ಏನಿದೆ ಅಂದರೆ, ಇದು ಸೇಮ್ ಒಂದು ಸೇಮ್ ಕ್ಲಸ್ಟರ್ ಇದೆಯಲ್ಲ, ಅಂದರೆ ಸೇಮ್ ಮ್ಯಾನರ್ನಲ್ಲಿದೆ, ಒಂದೇ ರೀತಿಯಲ್ಲಿದೆಯಲ್ಲ. ನೆಕ್ಸ್ಟ್ ಇಲ್ಲಿ ಆಪ್ಷನ್ ನಂಬರ್ 4 ನೋಡಿರಿ, ಇಲ್ಲಿ ಆಪ್ಷನ್ ನಂಬರ್ 4 ಏನು ಹೇಳುತ್ತೆ, ಎಸ್ ಟಿ ಯು ವಿ, ಎಸ್ ಟಿ ಯು ವಿ ಅಂದರೆ ಇದು ಸೀರಿಯಲ್ ಆಗಿ ಬರೆದಿದ್ದಾರೆ. ಸೊ ಇದು ಡಿಫ್ರೆಂಟ್ ಇದೆ. ಅಂದರೆ ಇದನ್ನು ಹೇಗೆ ಬರಿಬೇಕಾಗಿತ್ತು, ಎಸ್ ಟಿ
ಇವ್ರಿ ಹೌದಾ ಹೀಗೆ ಬರಿಬೇಕಾಗಿತ್ತು, ಇದನ್ನು ಹೇಗೆ ಬರೆದಿದ್ದಾರಲ್ಲ ಹಂಗೆ ಬರಿಬೇಕಾಗಿತ್ತು. ಸೊ ಇದು ಡಿಫ್ರೆಂಟ್ ಆಗಿದೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 4. ಓಕೆ, ಸ್ವಲ್ಪ ಲಕ್ಷ ಕೊಟ್ಟು ನೀವು ನೋಡಿದ್ರೆ ಅಂದರೆ ಈಸಿಯಾಗಿ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಕ್ರೋವ್ ಈಸ್ ಕೋಡೆಡ್ ಆ್ಯಸ್ 3, 18, 15, 23, ಫಿಶ್ ಈಸ್ ಕೋಡೆಡ್ ಆ್ಯಸ್ 6, 9, 19, 8, ಆ್ಯಂಡ್ ಹೌ ವಿಲ್ ಬುಲ್ ಈಸ್ ಕೋಡೆಡ್ ಇನ್ ದ್ಯಾಟ್ ಲ್ಯಾಂಗ್ವೇಜ್. ಸಿಂಪಲ್ ಇದೆ, ಇಲ್ಲಿ ನೋಡಿ ಎಮ್ ಕ್ರೋ. ಓಕೆ, ಇದನ್ನು 3, ಇದು 18, ಇದು 15, ಇದು 23, ಹೌದಾ. ಸಿ ಕ 3 ಮಾಡಿದ್ದಾರೆ, ಆರ್ ಕ 18, ಓ ಕ 15, ಡಬ್ಲ್ಯೂ ಕ 23. ಈಗ ಒಂದು ಈ ಅಲ್ಫಾಬೆಟ್ಸ್ಗಳನ್ನು ನೋಡಿರಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಹೀಗೆ ಬರೆದಾಗ ಇವಕ್ಕೆ ನೀವು ನಂಬರ್ ಇಂಡಿಕೇಟ್ ಮಾಡಬೇಕು. ಹೌದಾ, ಏನಪ್ಪ ಅಂದ್ರೆ ಎ 4, 1, ಬಿ 2, 3, 4, 5, 6, 7, 8, ಹೀಗೆ ಅಪ್ ಟು ಜೆಡ್ ಅಂದರೆ 26 ಮಟ್ಟ, ಲಾಸ್ಟ್ 26 ಜೆಡ್ ಬರುತ್ತೆ. ಹೌದಾ, ಹೀಗೆ ಇಂಡಿಕೇಟ್ ಮಾಡಿದಾಗ ನಿಮಗೇನು ಬರುತ್ತೆ ಇಲ್ಲಿ ನೋಡಿರಿ, ಸಿ 4, 3, ಸಿ 4, 3. ಓಕೆ, ಆರ್ 4, 18 ಬರುತ್ತೆ, ಓ 4, 15 ಬರುತ್ತೆ, ಡಬ್ಲ್ಯೂ 4, 23. ಏನಿಲ್ಲ, ಎ ಬಿ ಸಿ ಡಿ ಜೆಡ್ ಮಾಡ ಬರೆದು ಎ ಫ್ರಾಮ್ 1 ಜೆಡ್ ಟು 26, ಹೀಗೆ ನಂಬರನ್ನು ಇಂಡಿಕೇಟ್ ಮಾಡಬೇಕು. ಆ ಮಾಡಿದ ನಂಬರನ್ನು ಇಲ್ಲಿ ಈ ಥರ ಒಂದು ಡಿನೋಟ್ ಮಾಡಲಾಗಿದೆ, ನೀವು ಇಲ್ಲಿ ನೋಡ್ಬೋದು. ಬುಲ್, ಹೀಗೆ ಬುಲ್ಲನ್ನು ಕೂಡ ಹೇಗೆ ಮಾಡ್ತೀರಿ, ಬಿ 4, 2 ಬರುತ್ತೆ, ಹೌದಾ, ಯು 4, 21, ಎಲ್ 4, 12, ಎಲ್ 4, 12. ಸೊ ಕರೆಕ್ಟ್ ಆನ್ಸರ ಆಪ್ಷನ್ ನಂಬರ್ 4 ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್, ಇದೊಂದು ಡಯಸ್ ಕ್ವಶನ್. ಓಕೆ, ಈ ಒಂದು ಕ್ವಶನಲ್ಲಿ ಲೆಟರ್ಸ್ ಕೊಟ್ಟಿದ್ದಾರೆ, ಈ ಲೆಟರ್ಸ್ನಲ್ಲಿ ವಾಟ್ ಈಸ್ ದ ಫೇಸ್ ಅಪೋಸಿಟ್ ಟು ದಿ ಹ್ಯಾವಿಂಗ್ ಲೆಟರ್ ಬಿ, ಅಂದರೆ ಈ ಲೆಟರ್ ಬಿಗೆ ಅಪೋಸಿಟ್ ಆದಂಥ ಲೆಟರ್ ಯಾವುದಂತ ಕಂಡುಹಿಡಿಯಿರಂದಾರೆ. ಓಕೆ, ಇಲ್ಲಿ ನೋಡಿ, ಸ್ವಲ್ಪನೇ ಸ್ವಲ್ಪ ಜೂಮ್ ಮಾಡ್ತೀನಿ. ಓಕೆ, ಹಾಂ, ಇಲ್ಲಿ ನೋಡ್ಬೋದು ಈ ಒಂದು ದಾಳ, ಅಂದರೆ ಈ ಡಯಸ್ ಕ್ವಶನಲ್ಲಿ ಈ ಒಂದು ಕ್ವಶನ್ಸ್ಗಳನ್ನು ಹೇಗೆ ಬಿಡ್ಸೋದಂದ್ರೆ ಭಾಳ ಈಸಿ ಇದ್ದಿದ್ದು. ಹೇಗಂದ್ರೆ ಈಗೇನು ಕೇಳ್ಯಾರ, ಬಿ ಅಪೋಸಿಟ್ ಯಾವುದಂತ ಕೇಳಿದ್ದಾರೆ, ಬಿ ಅಪೋಸಿಟ್ ಯಾವುದು. ಈಗ ನಾವು ಏನು ಮಾಡೋದು, ಮೊದಲಿಗೆ ಬಿ ಬರ್ಕೊಂಡು ಬಿಗೆ ಸೈಡ್ ಯಾವ್ಯಾವ್ದು ಲೆಟ್ರ್ ಅವು ಬರ್ಕೊಳ್ಳೋದು. ಪೈಲ ಸೈಡ್ ಅಂದರೆ ಯಾವು, ಇಲ್ಲಿ ಬಿ ಇದೆ, ಇದಕ್ಕೆ ಸೈಡ ಇದು ಡಿ ಇದೆ, ಡಿ ಬರ್ಕೊಳ್ಳಿ. ನೆಕ್ಸ್ಟ್ ಎಫ್ ಇದೆ, ಎಫ್ ಬರ್ಕೊಳ್ಳಿ. ನೆಕ್ಸ್ಟ್ ಡಿ ಇದೆ, ಡಿ ಬರ್ಕೊಂಡಿದ್ದೀವಿ. ಸಿ, ಸಿ ಬರ್ಕೊಳ್ಳಿ. ನೆಕ್ಸ್ಟ್ ಮತ್ತು ಇದರಲ್ಲಿ ಬಿ ಇಲ್ಲ, ಆಪ್ಷನ್ ನಂಬರ್ 3 ಇಲ್ಲ, ಬಿ ಇಲ್ಲ. ಸೊ ಇಲ್ಲಿ ಬಿ ಮತ್ತು ಸಿ ಬರ್ಕೊಳ್ಳಿ, ಸಿ ಇದೆ, ಎ ಬರ್ಕೊಳ್ಳಿ. ಸೊ ಇಲ್ಲಿ ಈ ಬಿ ಒಂದು ಲೆಟರ್ಗೆ ಡಿ ಎಫ್ ಸಿ ಎ ಈ ಲೆಟರ್ಗಳು ಸೈಡ್ಗಳಾಗಿ ಬರ್ತಾವೆ, ಅಂದರೆ ಈ ನಾಲ್ಕು ಲೆಟರ್ಸು ಬಿಗೆ ಸೈಡ್ ಇದ್ದಾವೆ. ಸೊ ಉಳಿದ ಒಂದು ಲೆಟರ್ ಯಾವುದು, ಡಯಸ್ನಲ್ಲಿ ಎಷ್ಟು ಫೇಸಸ್ ಇರ್ತಾವೆ, 6 ಫೇಸ್. ಈಗ ಆಲ್ರೆಡಿ ಇಲ್ಲಿ 4 + 1, 5 ಅದು. ಇನ್ನು ಲಾಸ್ಟ್ ಉಳಿತು ಯಾವುದು, ಯಾವುದು ಉಳಿತು, ಈ ಉಳಿತಲ್ಲ. ಸೊ ಇವು ಬಾಜುದ ಅಂದ್ರೆ ಅಪೋಸಿಟ್ ಯಾವುದು ಇರಲೇಬೇಕು, ಈ ಇರಲೇಬೇಕು. ಸೊ ಬಿ ಈಸ್ ಅಪೋಸಿಟ್ ಟು ಇ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 1, ಇ. ಇ ಈಸ್ ಅಪೋಸಿಟ್ ಟು ಬಿ, ಆರ್ ಬಿ ಈಸ್ ಅಪೋಸಿಟ್ ಟು ಇ. ಏನಿಲ್ಲ, ಅವು ಯಾವ ಲೆಟ್ರ್ ಪೇಸ್ಟು ಸೈಡ್ ಬರ್ತಾವಲ್ಲ ಅವು ಬರ್ಕೊಳ್ಳೋದು, ನೆಕ್ಸ್ಟ್ ನೀವು ಅಪೋಸಿಟನ್ನು ಕಂಡುಹಿಡಿಯಬೋದು. ಓಕೆ, ನೆಕ್ಸ್ಟ್ ಕ್ವಶನು, ಇಲ್ಲಿ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಮೊದಲಿಗೆ 6, 54, 378, 890. ಇಲ್ಲಿ ನೀವು ಸ್ವಲ್ಪ ವೀಕ್ಷಿಸ್ಬೋದು ಇಲ್ಲಿ ನಂಬರ್ ಸೀರೀಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಮಾಡಿಕೊಟ್ಟಿದ್ದಾರೆ, ನೀವು ಮೊದಲಿಗೆ ಕಂಡುಹಿಡಿಬೇಕು 6.
ಸಿಕ್ಸ್ದಿಂದ 54 ಹೇಗೆ ಬಂತು, 54ದಿಂದ 378 ಹೇಗೆ ಬಂತು, 378ದಿಂದ 1890 ಹೇಗೆ ಬಂತು? ಹೌದಾ? ಇಲ್ಲಿ ಮೊದಲಿಗೆ ಏನು ಮಾಡಬೇಕಿಲ್ಲಿ, ಇಲ್ಲಿ ನೋಡ್ರಿ ಈ ಡಿಫ್ರೆನ್ಸ್ ಅಂತರವು ಬೇಡ. ಮೊದಲಿಗೆ ನಾವು ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಇದು ಈ ಕ್ವಶನನ್ನು ಬಿಡಿಸ್ಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಬೆಟರ್ ನಾವು 6 ಮತ್ತು 54 ನೋಡಿ, ಸ್ವಲ್ಪ ಮನಸ್ಸು ಕೊಟ್ಟು ನೋಡಿ. 6 × 9 ಮಾಡಿದ್ರೆ ಏನು ಬರುತ್ತೆ? 6×9 = 54 ಬರುತ್ತಲ್ಲ. 6×54 = 54 ಐತಲ್ಲ, 6×9 = 54. ಮತ್ತು ನೆಕ್ಸ್ಟ್ ಇದಕ್ಕೆ 54ಕ್ಕೆ 9 ಮಾಡಿದ್ರೆ ಬರೋಲ್ಲ, 8 ಮಾಡಿದ್ರೆ ಬರೋಲ್ಲ, 7 ಮಾಡಿ, 7 ಹಾಕಲೇ 28, 7 ಇದ್ದಲೇ 35. ಸೊ 378 ಬರುತ್ತೆ. ನೆಕ್ಸ್ಟ್ ಇದಕ್ಕೆ 378ಗೆ 7 ಮಾಡಿ, ಇಷ್ಟು ಬರುತ್ತಾ? ಇಲ್ಲ. 6 ಮಾಡಿ ಬರೋಲ್ಲ, 5 ಮಾಡಿ, 5 ಮಾಡಿದ್ರೆ ಬರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಲೆಟರ್ಗೆ, ಈ ಒಂದು ಸಂಖ್ಯೆಗೆ 8×5 ಮಾಡಿ. ನೋ, ಇಲ್ಲಿ ನಾವು 5 ಮಾಡಲಿಕ್ಕೆ ಬರೋಲ್ಲ. ಯಾಕಂದರೆ ನೀವು ಇಲ್ಲಿ ನಂಬರನ್ನು ನೋಡ್ಬೋದು, 9 9 7 5 ಅಂದರೆ ಆಡ್ ನಂಬರ್ಸ್ ಒಂದು ಪ್ಯಾಟರ್ನಲ್ಲಿ ರಿಪೀಟೆಡ್ ಆಗ್ತಾಯಿವೆ. ರಿಪೀಟೆಡ್ ಅಂದರೆ ಏನು? ಒಂದು ವಿತ್ ಎ ಸಮ್ ಡಿಫ್ರೆನ್ಸ್. ನೋಡಿರಿ, 9 7 5 ಅಂದರೆ ಡಿಫ್ರೆನ್ಸ್ 2 2 2 ಡಿಫ್ರೆನ್ಸ್ ಇಟ್ಕೊಂಡು ಈ ಆಡ್ ನಂಬರ್ಸ್ ರಿಪೀಟೆಡ್ ಆಗ್ತವೆ. ನೆಕ್ಸ್ಟ್ ಆಡ್ ನಂಬರ್ ಯಾವುದು? 3. ಹೌದಾ? ಇದಕ್ಕೆ 3 ಮಾಡೋದು. 3 ಮಾಡಿದ್ರೆ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? 5 6 7 0. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ನಂಬರ್ 1, 5 6 7 0. ಏನಿಲ್ಲ, ಆಡ್ ನಂಬರ್ಸ್ ವಿಷಮ ಸಂಖ್ಯೆ 9 7 5 3. ಇದನ್ನು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಸ್ಟಡಿ ದ ಗಿವನ್ ಪ್ಯಾಟರ್ನ್ ಕೇರ್ಫುಲಿ, ಸೆಲೆಕ್ಟ್ ದ ನಂಬರ್ ಓಕೆ ದ್ಯಾಟ್ ಕ್ಯಾನ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ, ಈ ಒಂದು ಈ ಒಂದು ಪ್ಯಾಟರ್ನನ್ನು ನೀವು ಇಲ್ಲಿ ನೋಡ್ಬೋದು ಓಕೆ. ಇಲ್ಲಿ ನೋಡಿ, 5 1761. ಇಲ್ಲಿ ನೋಡಿ, ಇದು ಕ್ವಶನ್ ಮಾರ್ಕು. ಹೌದಾ? ಇಲ್ಲಿ ಈ ಥರ ಮಾಡಿದ್ರೆ ಕಾಲಮ್ ವೈಸ ನಮಗೆ ಏನು 5 6 6 5 6 8 ಇದರಲ್ಲಿ ಏನೂ ಒಂದು ಪ್ರಾಪರ್ ಒಂದು ಸೀರೀಸ್ನಲ್ಲಿ ಏನು ಕಂಡು ಬರೋಲ್ಲ. ಅಂದರೆ ಒಂದು ಪ್ರಾಪರ್ ಡಿಫ್ರೆನ್ಸ್ ಇಲ್ಲ, ಒಂದು ವರ್ಗ ಇಲ್ಲ, ಒಂದು ಮಲ್ಟಿಪ್ಲಿಕೇಷನ್ ಇಲ್ಲ. ಹೌದಾ? ಈ ಥರ ಹೋಗೋಣ. ರೋ ವೈಸ್ ಹೋದರೆ 5 1761 ಏನಾದರೂ ಲಿಂಕ್ ಇದೆಯಾ? ಇಲ್ಲಲ್ಲ. ಈಗೇನು ಮಾಡೋದು? ಇಲ್ಲಿ ಮೊದಲಿಗೆ ಯಾವ ಒಂದು ಅಂಕಿಯನ್ನು ಮಲ್ಟಿಪ್ಲೈ ಮಾಡಿದ್ರೆ ಯಾವ ಒಂದು ಅಂಕಿ ಬರ್ತದೆ ಅಂತ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ರೆ, ನೀವು ಈ 17 3 51 ಮಾಡ್ರಿ. ಯಾಕೆ ಮಾಡೋದು? 61 17 ಇಲ್ಲಿ ಒಂದು ಸ್ವಲ್ಪ ನೋಡ್ರಿ, 17 3 51 ಮಾಡಿದ್ರೆ ಇನ್ನೂ ಎಷ್ಟು ಕಮ್ಮಿ ಉಳಿತು? 10 ಕಮ್ಮಿ ಉಳಿತು. 10 ಮಾಡಿದ್ರೆ 61 ಬರುತ್ತೆ. ಈ 10ನ್ನು ಈ ಒಂದು ಸಂಖ್ಯೆಯ ಡಬಲ್ ಮಾಡೋದು, 5 × 10. ಸೊ ಇದಕ್ಕೆ 10 ಆ್ಯಡ್ ಮಾಡೋದು 61. ಹೀಗೆ 21×3 ಮಾಡೋಣ, ಎಷ್ಟು ಬಂತು? 63. ಮತ್ತು ಈ 6ರ ಒಂದು ಡಬಲ್ ಮಾಡೋಣ, ಡಬಲ್ ಮಾಡಿದ್ರೆ ಎಷ್ಟು ಬಂತು? 12. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 75 ಬರುತ್ತೆ. 75 ಬರ್ತಲ್ಲ. ನೆಕ್ಸ್ಟ್ 8, ಇಲ್ಲಿ ನೆಕ್ಸ್ಟ್ 103 ಇದೆ. ಈ ಒಂದು ಸಂಖ್ಯೆಗೆ ಏನು ಮಾಡೋದು? ನಿಮ್ಗೆ ನಿಯರೆಸ್ಟ್ ತೋರೋದು. ಇಲ್ಲಿ 21×3 ಮಾಡಿದ್ರೆ 63 ಬಂತು. ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ನೋಡೋದು ನಾವು, 25 26 27 29. ಓಕೆ, ಇಲ್ಲಿ ಏನು ಮಾಡೋದು? ಈಗ 27 ಮಾಡಿದ್ರೆ 27×3 ಮಾಡಿದ್ರೆ ದೂರ ಆಗುತ್ತೆ. ನೋಡ್ರಿ, ಈಗ 27×3 ಮಾಡಿರಿ, ಎಷ್ಟಾಯಿತು? 3 7 21, 3 7 6 81. ಇದು 8 8 ಡಬಲ್ 16.
ಎಪ್ಪತ್ತು ತೊಂಬತ್ತೊಂಬತ್ತು, 1/3 ಬತ್ತಾ ಇಲ್ಲ, ಸೊ ರಾಂಗ್. ಈಗ 29 ಇಂಟು 3 ಮಾಡಿ ಎಷ್ಟು ಬತ್ತು? 3 × 1 27, 3 × 2 6, 87 ಬತ್ತು. 87 ಪ್ಲಸ್ 8 ಅಂದರೆ 88, ಅಂದರೆ 8 × 8 16. ಸೊ 1/3 ಕರೆಕ್ಟ್ ಆನ್ಸರ್. ಅಂದರೆ ಇಲ್ಲಿ ಏನು ಮಾಡಬೇಕು, 29 ಇಲ್ಲಿ ಮಲ್ಟಿಪ್ಲಿಕೇಷನ್ ಇಂಟು 3 ಮಾಡಿದ್ರೆ ಈ ಒಂದು ಆನ್ಸರ್ ಇಲ್ಲಿ 1/3 ಬರುತ್ತೆ. ಹೌದಾ? ಸೊ ಇಲ್ಲಿ ಕ್ವಶನ್ ಮಾರ್ಕಿದ್ದಲ್ಲಿ 29 ಬರುತ್ತೆ. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. 11ನೇ ಕ್ವಶನ್ ನೋಡ್ರೆ, ಇಲ್ಲಿ ವೆನ್ ಡಯಾಗ್ರಾಮ್ ಮೇಲೆ ಕ್ವಶನ್ ಇದೆ. ಹೌದಾ? ಸಿವಿಕ್ಸ್ ಸಬ್ಜೆಕ್ಟ್ ಕೆಮಿಸ್ಟ್ರಿ ಈ ಮೂರದ್ರದ್ದು ಒಂದು ವೆನ್ ಡಯಾಗ್ರಾಮ್. ಈ ಒಂದು ಮೂರು ಕ್ಲಾಸ್ ಏನದವಲ್ಲ, ಈ ಮೂರು ಕ್ಲಾಸಸ್ದು ಒಂದು ರಿಲೇಷನ್ಶಿಪ್ಪನ್ನು ಕಂಡುಹಿಡಿಯಬೇಕು. ಇಲ್ಲಿ ನೋಡ್ರಿ, ಸಿವಿಕ್ಸ್ ಕೆಮಿಸ್ಟ್ರಿ ಇವೇನದಾವು, ವಿಷಯ ಅದಾವ. ವಿಷಯ ಅಂದರೆ ಏನು, ಸಬ್ಜೆಕ್ಟ್ ಅದಾವ. ಹೌದಾ? ಇಲ್ಲಿ ಮತ್ತೆ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಸಿವಿಕ್ಸ್ ಕೆಮಿಸ್ಟ್ರಿ ಎರಡೂ ಸಬ್ಜೆಕ್ಟ್ ಅದಾವ. ಹೌದಾ? ಎರಡೂ ಸಬ್ಜೆಕ್ಟ್ ಅದಾವ, ಕರೆ ಬೇರೆ ಬೇರೆ ಅದಾವ. ಕೆಮಿಸ್ಟ್ರಿಗೆ ಸಿವಿಕ್ಸ್ ಸಂಬಂಧಿಲ್ಲ, ಸಿವಿಕ್ಸ್ಗೆ ಕೆಮಿಸ್ಟ್ರಿ ಸಂಬಂಧಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು ನೀವು, ಇಲ್ಲಿ ವೆನ್ ಡಯಾಗ್ರಾಮ್ ಒಂದು ತೊಗೊಳ್ಳೋದು. ಹೌದಾ? ಮೊದಲಿಗೆ ಇದು ಸಬ್ಜೆಕ್ಟು, ಇದು ಸಬ್ಜೆಕ್ಟ್, ಇದು ಸಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಈ ಸಬ್ಜೆಕ್ಟ್ನಲ್ಲಿ ಯಾವು, ಸಬ್ಜೆಕ್ಟ್ನಲ್ಲಿ 100 ಸಬ್ಜೆಕ್ಟ್ ಬರ್ತಾವೆ. ಅದರಲ್ಲಿ ನಮ್ಗೆ ಯಾವ ಕೊಟ್ಟಾರ, ಸಿವಿಕ್ಸ್ ಮತ್ತು ಕೆಮಿಸ್ಟ್ರಿ. ಸಿವಿಕ್ಸ್ ಒಂದು ತೊಗೊಳ್ಳಿ, ಕೆಮಿಸ್ಟ್ರಿ ಒಂದು ತೊಗೊಳ್ಳಿ, ಆಯ್ತಲ್ಲ. ಸೊ ಇದು ಸಿವಿಕ್ಸು, ಇದು ಕೆಮಿಸ್ಟ್ರಿ, ಹೌದಲ್ಲ? ಇದು ನೋಡ್ರಿ, ಇದು ಅಂದರೆ ಇದು ಆಪ್ಷನ್ ನಂಬರ್ 1 ಆಗುತ್ತೆ ಕರೆಕ್ಟ್. ಯಾಕಂದ್ರೆ ನೀವು ನೋಡ್ಬೋದು ಇವು ಒಂದಕ್ಕೊಂದು ಇಂಟರ್ಲಿಂಕ್ ಅದಾವ. ಈ ಸಿವಿಕ್ಸ್ ಏನು ರೀ, ಕೆಮಿಸ್ಟ್ರಿ ಇಂಟರ್ಲಿಂಕ್ ಐತೆನಾ, ಇಲ್ಲ. ಕೆಮಿಸ್ಟ್ರಿಗೆ ಏನು ಸಿವಿಕ್ಸ್ ಐತೆನಾ, ಇಲ್ಲ. ಸಬ್ಜೆಕ್ಟ್ ಒಳಗೆ ಇವು ಕೆಮಿಸ್ಟ್ರಿ ಮತ್ತು ಸಿವಿಕ್ಸ್ ಬರ್ತಾವ. ಸೊ ಇಲ್ಲಿ ಆಪ್ಷನ್ ನಂಬರ್ 2, 3, 4 ಯಾವ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ನೋಡಿಲೆ, ಒಂದು ಈ ನಂಬರ್ ಸೀರೀಸ್ ಕೊಟ್ಟಿದ್ದಾರೆ. ಈ ಒಂದು ನಂಬರ್ ಸೀರೀಸ್ನಲ್ಲಿ ಮುಂದೆ ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಈ ಕ್ವಶನ್ ಮಾರ್ಕ್ನಲ್ಲಿ ಏನು ಬರ್ತದೆ ಅಂತ ಕೇಳಿದ್ದಾರೆ. ಈಗ ನೀವೇನು ಮಾಡಬೇಕು, ಇದು ಈ 241, 258, 275, 292 ಇದರಲ್ಲಿ ಡಿಫ್ರೆನ್ಸ್ ಕಂಡುಹಿಡಿದು ಎಷ್ಟೆಷ್ಟಿದೆ, ಡಿಫ್ರೆನ್ಸು ಎಷ್ಟಿದೆ? 258ಅಲ್ಲಿ 241 ಕಳೆದ್ರೆ ಎಷ್ಟು ಬತ್ತು, 17. ಇದರಲ್ಲಿ 17, ಇದರಲ್ಲಿ 17. ಸೊ 17 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 17 ಡಿಫ್ರೆನ್ಸ್ ಅಂದರೆ ಇದು ಯಾರು ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ, 309. 309 ಮತ್ತು 292, 17 ಡಿಫ್ರೆನ್ಸ್ ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, 4. ಏನಿಲ್ಲ, ಇದರಲ್ಲಿ ಹೇಗೆ ಡಿಫ್ರೆನ್ಸ್ ಬರುತ್ತಲ್ಲ, ಇವೆರಡು ನೇಬರಿಂಗ್ ನಂಬರ್ಸ್ ಅದಾವಲ್ಲ, ಈ ನಂಬರ್ಗಳ ಒಂದು ಡಿಫ್ರೆನ್ಸ್ ನೋಡೋದು. ಈ 292 ಮತ್ತು ಯಾವ ನಂಬರ್ ಇಲ್ಲಿ ಮುಂದೆ ಇಟ್ಟಿದ್ರೆ 17 ಡಿಫ್ರೆನ್ಸ್ ಬರುತ್ತೆ ಅಂದರೆ ಆಪ್ಷನ್ ನಂಬರ್ 4, 309. 309 ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 13ನೇ ಕ್ವಶನ್ ನೋಡಿ. ಸೆಲೆಕ್ಟ್ ದ ಆಪ್ಷನ್ ಇನ್ ವಿಚ್ ಗಿವನ್ ಫಿಗರ್ ಈಸ್ ಎಂಬೆಡೆಡ್, ರೋಟೇಷನ್ ಈಸ್ ನಾಟ್ ಅಲೌಡ್. ಇಲ್ಲಿ ಕೊಟ್ಟಂಥ ಒಂದು 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಕೆಳಗಡೆ ಒಂದು ಇದೇನು ಸಿಂಬಾಲ್ ಕೊಟ್ಟಿದಾರಲ್ಲ, ಈ ಸಿಂಬಾಲ್ ಯಾವ ಒಂದು ಫಿಗರ್ನಲ್ಲಿ, ಈ ಕೊಟ್ಟಂಥ ಕೆಳಗಡೆ ಒಂದು 4 ಫಿಗರ್ಸ್ ಇದಾವಲ್ಲ, ಈ ಫಿಗರ್ನಲ್ಲಿ ಈ ಒಂದು ಇದೇನು ಆಪ್ಷನ್, ಈ ಒಂದು ಈ ಗಿವನ್ ಫಿಗರ್ ಐತೆ, ಇದು ಯಾವುದರಲ್ಲಿ ಎಂಬೆಡೆಡ್ ಇದೆ. ಎಂಬೆಡೆಡ್ ಅಂದರೆ ಒಂದರ ಆ ಒಂದು ಆಕೃತಿಯಲ್ಲಿ ಕಂಡು ಬರ್ತೈತಿ. ಹೌದಾ? ಆ ಒಂದು ಆಕೃತಿಯಲ್ಲಿ ಕಂಡು ಬರ್ತೈತಿ ಅಂತ ಕೇಳಿದ್ದಾರೆ. ರೋಟೇಷನ್ ಈಸ್ ನಾಟ್ ಅಲೌಡ್ ಅಂದರೆ ಇದು ಹೇಗಿದೆಯಲ್ಲ, ಹೀಗೇ ಬೇಕು. ಇದು ಯಾವ ಒಂದು ಆಕೃತಿಯಲ್ಲಿ ನೀವು ನೋಡ್ಬೋದು. ಆಪ್ಷನ್ ನಂಬರ್ 1 ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, 2 ಕರೆಕ್ಟ್ ಆನ್ಸರ್ 2 ಬರುತ್ತೆ. ಯಾಕಂದ್ರೆ ನೀವು ಇಲ್ಲಿ ನೋಡ್ಬೋದು ಇದು ಹೀಗಿದೆಯಲ್ಲ, ಇಲ್ಲಿ ನೋಡಿ ಇದು. ಓಕೆ, ಇದು ನೆಕ್ಸ್ಟ್, ಇದು ಇದು ಇದು
ಒಂದು ಸೇಮ್ ಪ್ಯಾಟರ್ನ ಈ ಒಂದು ಆಕೃತಿಯದಾಗಿರುತ್ತದೆ. ಹೌದಾ? ಇಲ್ಲಿ ಬರೋಂಗಿಲ್ಲ ನೋಡಿರಿ, ಇಲ್ಲಿ ಗಿರಿ ಮಿಸ್ ಆಗಿದೆ. ಹೌದಾ? ಸೊ ಇಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್. ಓಕೆ, ಸ್ವಲ್ಪ ಜರ ಮನಸ್ಸು ಕೊಟ್ಟು ನೋಡಿದ್ರೆ ಅದರಲ್ಲಿ ನಿಮಗೊಂದು ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ, ಸಿಲಾಗಿಸಮ್ ಸಿಲಾಗಿಸಮ್ ಅಂತಾರೆ ಇವಕ್ಕೆ. ಆಲ್ ಬೆಲ್ಸ್ ಆರ್ ಶೂಸ್. ಆಲ್ ಬೆಲ್ಸ್, ಒನ್ ಮಿನಿಟ್. ಓಕೆ, ಆಲ್ ಬೆಲ್ಸ್, ಆಲ್ ಬೆಲ್ಸ್ ಅಂದರೆ ಏನು? ಎಲ್ಲ ಬೆಲ್ಟ್ಗಳು ಶೂಸ್, ಎಲ್ಲ ಇವು ಬೆಲ್ಟು ಮತ್ತು ಶೂಸ್ ತಗೊಳ್ಳೋಣ. ಒನ್ ಮಿನಿಟ್. ಶೂಸ್, ಇವು ಶೂಸ್, ಆಲ್ ಬೆಲ್ಟ್ಸ್, ಇವು ಒಳಗಿಂದು ಬೆಲ್ಟ್, ಇವೆರಡನೇದು ಶೂಸ್. ಈ ಎಲ್ಲ ಬೆಲ್ಟ್ಗಳು ಇವು ಎಲ್ಲ ಶೂಸ್ಗಳಾಗಿರ್ತವೆ. ಹೌದಾ? ನೆಕ್ಸ್ಟ್ ಆಲ್ ಶೂಸ್, ಇವೇನು ಶೂಸ್ ಅದಲ್ಲ, ಇವು ಆಲ್ ಶೂಸ್ ಆರ್ ಕ್ಯಾಪ್ಸ್, ಆರ್ ಕ್ಯಾಪ್ಸ್, ಇವು ಕ್ಯಾಪ್ಸ್, ಇವು ಸೀಪರ್ ಕ್ಯಾಪ್ಸ್. ಓಕೆ, ಸಮ್ ಹ್ಯಾಟ್ಸ್ ಆರ್ ಕ್ಯಾಪ್ಸ್, ಕೆಲವೊಂದು ಹ್ಯಾಟ್ಗಳು ಕ್ಯಾಪ್ಗಳಾಗಿರ್ತವೆ, ಎಲ್ಲ ಹ್ಯಾಟ್ಗಳಲ್ಲ, ಕೆಲವೊಂದು. ಸೊ ಇಲ್ಲಿ ಏನು ಮಾಡಬೇಕು ನಾವು? ಇದು ಸ್ವಲ್ಪ ಇದು ಬರ್ತೈತಿ, ಹ್ಯಾಟ್ಸ್ ಅಂದರೆ ಕೆಲವೊಂದು ಹ್ಯಾಟ್ಗಳಷ್ಟೇ, ಇಷ್ಟೇ ಇವು ಕ್ಯಾಪ್ಗಳಾಗಿರ್ತವೆ. ಇಲ್ಲಿ ಕನ್ಕ್ಲೂಷನ್ ನೋಡಿ, ಸಮ್ ಕ್ಯಾಪ್ಸ್ ಆರ್ ಬೆಲ್ಸ್, ಈ ಕ್ಯಾಪ್ಗಳು ಬೆಲ್ಟ್ಗಳಾಗಿರ್ತವೆ. ಹೌದು, ಕರೆಕ್ಟ್ ಐತಿ. ಯಾಕಂದ್ರೆ ಈ ಕ್ಯಾಪ್ನಾಗ ಬೆಲ್ಟ್ ಐತಿ ಅಂದ್ರೆ ಕೆಲವೊಂದು ಕ್ಯಾಪ್ಗಳು ಬೆಲ್ಟ್ ಆಗ್ತವೆ. ಸೊ ಕನ್ಕ್ಲೂಷನ್ 1 ಕರೆಕ್ಟ್. ಹೌದಾ? ಒಂದನೇದು ಕರೆಕ್ಟ್. ಸೆಕೆಂಡ್ ಯಾವುದು? ಸಮ್ ಹ್ಯಾಟ್ಸ್ ಆರ್ ಶೂಸ್, ಕೆಲವೊಂದು ಹ್ಯಾಟ್ಗಳು ಶೂಸ್ ಆಗತ್ತವ. ನೋಡ್ರಿ, ಬರೀ ಹ್ಯಾಟ್ಸ್ ಅಟ್ಟೆ ಕ್ಯಾಪ್ಗೆ ಅಟ್ಟೆ ಸಂಬಂಧ ಐತಿ, ಶೂಸ ಇಲ್ಲಿದಾವೆ, ಹ್ಯಾಟ್ಸ ಇಷ್ಟದಾವೆ ಅಂದ್ರೆ ಇದಕ್ಕೆ ಸಂಬಂಧ ಇಲ್ಲ. ಓಕೆ, ಆಲ್ ಶೂಸ್ ಆರ್ ಬೆಲ್ಟ್ಸ್. ಶೂಸ್, ಶೂಸ್ ಅಂದರೆ ಯಾವುದು? ಇದು ಎರಡನೇ ರಿಂಗ್. ಆಲ್ ಶೂಸ್ ಆರ್ ಬೆಲ್ಟ್ಸ್, ಎಲ್ಲ ಶೂಸ್ ಬೆಲ್ಟ್ ಆಗಲ್ಲ. ನೋಡ್ರಿ, ಇದು ಇವೆಲ್ಲ ಶೂಸ್ಗಳು ಬೆಲ್ಟ್ ಆಗಲ್ಲ, ಇನ್ನು ಎಲ್ಲ ಬೆಲ್ಟ್ ಶೂಸ್ ಆಗ್ತಾವೆ. ಆಲ್ ಬೆಲ್ಟ್ಸ್ ಆರ್ ಶೂಸ್ ಬಟ್ ನಾಟ್ ಆಲ್ ಶೂಸ್ ಆರ್ ಬೆಲ್ಟ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 1 ಆಗುತ್ತೆ. ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್. ನೆಕ್ಸ್ಟ್ ಕ್ವಶನ್, ನಿಮಗೆ ಬೇಕಿದ್ದರೆ ಈ ಸಿಲಾಗಿಸಮ್ ಮೇಲೆ ಒಂದು ಇದರ ರೂಲ್ಸ್ ಫಾಲೋಅಪ್ ಒಂದು ಸಿಂಪಲ್ಲಾಗಿ ಟ್ರಿಕ್ ಒಂದು ಈ ಒಂದು ಸೀಪ್ರೇಟ್ ಕ್ಲಾಸ್ ಮಾಡಂದರೆ ಒಂದು ಕ್ಲಾಸ್ ಮಾಡ್ತೀನಿ. ಕಾಮೆಂಟ್ನಲ್ಲಿ ನಿಮಗೆ ಈ ಒಂದು ಸೆಪ್ರೇಟ್ ಕ್ಲಾಸ್ ಬೇಕಾದರೆ ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ಇಲ್ಲಿ ನೋಡಿ, ಕ್ಲೌಡ್ ಕೋಡಿಂಗ್ ಡಿಕೋಡಿಂಗ್ ಪ್ರಾಬ್ಲಮ್ ಸೇಮ್ ಇಟ್ ಈಸ್ ಆ್ಯಸ್ ಇಟ್ ಈಸ್. ಏನಪ್ಪ, ಇಲ್ಲ ಸ್ಟಾರ್ಟಿಂಗ್ ಏನು ಹೇಳಿಲ್ಲ, ಸೇಮ್ ಹಾಗೆ ಬರುತ್ತೆ. ಕ್ಲೌಡ ಡಿ ಎಮ್ ಎನ್ ಟಿ, ಡಿ ಎಮ್ ಎನ್ ಟಿ ಮ್ಯಾಂಗೋ ಎನ್ ಜಿ ಎನ್ ಜೆಡ್ ಓ ಎಚ್ ಎನ್ ಪಾಶ್ಚರ್, ಇದನ್ನು ಯಾವ ಕೋಡ್ನಲ್ಲಿ ಬರುತ್ತೆ? ಆನ್ಸರ್ 2 ಬರುತ್ತೆ. ಕರೆ ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಇಟ್ ಈಸ್ ಫಾರ್ ಯುವರ್ ಹೋಮ್ವರ್ಕ. ಓಕೆ, ಆನ್ಸರ್ ಮತ್ತು ಇದೇ ಬರ್ತೈತಿ. ಲೆಟ್ಸ್ ಟ್ರೈ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ಎ ಪರ್ಸೆಂಟ್ ಬಿ ಮೀನ್ಸ್ ಎ ಇಸ್ ದ ಡಾಟರ್ ಆಫ್ ಬಿ, ಎ ಆ್ಯಂಡ್ ಬಿ ಮೀನ್ಸ್ ಎ ಇಸ್ ದ ವೈಫ್ ಆಫ್ ಬಿ, ಎ ಹ್ಯಾಶ್ ಬಿ ಮೀನ್ಸ್ ಎ ಇಸ್ ದ ಸನ್ ಆಫ್ ಬಿ, ದೆನ್ ಹೌ ಈಸ್ ಜಿ ರಿಲೇಟೆಡ್ ಟು ಜೆಡ್ ಇನ್ ದ ಎಕ್ಸ್ಪ್ರೆಷನ್. ನೋಡಿರಿ, ಇಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಫಿ ಪರ್ಸೆಂಟ್ ಜಿ. ಇಲ್ಲಿ ಪರ್ಸೆಂಟೇಜ್ ಅಂದರೆ ಏನಂತ ಇಲ್ಲಿ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಅಂದರೆ ಏನು? ಎ ಇಸ್ ದ ಡಾಟರ್ ಆಗ್ತದೆ, ಪರ್ಸೆಂಟೇಜ್ ಬರ್ತಂದ್ರೆ ಡಾಟರ್ ಬರ್ತೈತಿ. ಸೊ ಇಲ್ಲಿ ಏನು ಮಾಡೋದು ನೀವು ನೋಡಿರಿ, ಇಲ್ಲಿ ಪರ್ಸೆಂಟೇಜ್ ಆ್ಯಂಡ್ ಹ್ಯಾಶ್ ಆ್ಯಂಡ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಎ ಮತ್ತು ಬಿ ಒಳಗೆ ರಿಲೇಷನ್ ಏನು ಕೊಟ್ಟಿದ್ದಾರಲ್ಲ ಅದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡೋದು. ಮೊದಲಿಗೆ ನಿಮ್ಗೆ ಹೇಳ್ತಾನು, ಮೇಲನ್ನು ಈ ರೆಕ್ಟ್ಯಾಂಗಲ್ ಆಗಿ ಇಂಡಿಕೇಟ್ ಮಾಡ್ತೀನಿ, ಫಿಮೇಲನ್ನು ಸರ್ಕಲ್. ಓಕೆ, ಫಾರ್ ಎಕ್ಸಾಂಪಲ್
ಇದು ಮೇಲು ಇದು ಫಿಮೇಲು ಈಗ ನೋಡಿ ಇದು ಮೇಲು ಹೀಗೆ ಹೀಗೆ ಮಾಡಿದ್ರೆ ಇದು ಫಸ್ಟ್ ಜನ್ರೇಷನ್ ಈ ಬೇರೆ ಜನ್ರೇಷನ್ ನಿಮ್ಗೆ ಅದು ಅರ್ಥ ಆಗಲ್ಲ ಸಿಂಪಲಾಗಿ ಹೇಳ್ತೀನಿ ನೋಡಿ ಇವನ ಮಗ ಇವರು ಅಂದರೆ ಇವ ಫಾದರ್ ಇವ್ರ ಮಗ ಇವರು ಇವನ ಮಗ ಇವ ಅಂದರೆ ಕೆಳಗಡೆ ಹೀಗೆ ಬರುತ್ತೆ ಈ ಮೇಲಿನಾಗೆ ದೊಡ್ಡವ ಎಲ್ಲ ಹಾಕಿಂತ ಅಂದರೆ ಇವರ ಮುತ್ತೆ ಯಾವ ಅಂದರೆ ಇವ ಇವ್ರ ಅಪ್ಪ ಯಾವ ಇವ ಇವ್ರ ಅಪ್ಪ ಯಾವ ಇವ ಹೌದಾ ಇವನ ಮಗ ಇವ ತಿಳಿತಾ ಇಲ್ಲಿ ನೋಡಿಲ್ಲ ಇವನ ಮಗ ಇವ ಹೌದಾ ಇವರ ಇವನ ಮೊಮ್ಮಗ ಯಾವ ಇವ ಬರ್ತಾನೆ ಹೌದಾ ಸಿಂಪಲಾಗಿ ಇವಂದರೆ ಆ್ಯಕ್ಚುಲಿ ಇದು ಸ್ವಲ್ಪ ಇದು ಒಂದು ಸೆಪ್ರೇಟ್ ಕ್ಲಾಸ್ ಮಾಡಬೇಕು ಇಂಡಿಕೇಟ್ ಮಾಡಿ ಯಾಕಂದ್ರೆ ಕೆಲವೊಂದು ಟ್ರಿಕ್ಸ್ ಇದಾವೆ ಆ ಟ್ರಿಕ್ಸ್ಗಳನ್ನು ಈ ಒಂದೇ ಕ್ಲಾಸ್ನಲ್ಲಿ ಹೇಳೋಕ್ಕೆ ಆಗಲ್ಲ ಓಕೆ ಸಿಂಪಲಾಗಿ ಹೇಳ್ತೀನಿ ನೋಡಿ ಇದಿಷ್ಟು ಹೀಗೆ ಫಾದರ್ ಮದರ್ ಅಂತ ಮಾಡಬೇಕು ಇಲ್ಲಿ ನೋಡಿ ಸಿಂಪಲಾಗಿ ಹೇಳ್ತೀನಿ ಫಿ ಪರ್ಸೆಂಟ್ ಜಿ ಅಂದ್ರೇನು ಪರ್ಸೆಂಟ್ ಅಂದ್ರೇನು ಡಾಟರ್ ಫಿ ಈಸ್ ದ ಡಾಟರ್ ಆಫ್ ಜಿ ಆಗುತ್ತೆ ನೆಕ್ಸ್ಟ್ ಜಿ ಆ್ಯಂಡ್ ಎಚ್ ಆ್ಯಂಡ್ ಅಂದ್ರೇನು ವೈಫ್ ಇದೆ ಜಿ ಈಸ್ ದ ವೈಫ್ ಆಫ್ ಎಚ್ ಎಚ್ ಹೀಗೆ ಬರ್ಕೊಳ್ಳೋದು ವೈಫ್ ಅಂದರೆ ಸೀರಿಯಲ್ ಬರ್ಕೊಳ್ಳೋದು ಮೇಲ್ ಈಸ್ ರೀಪ್ರೆಸೆಂಟೆಡ್ ಆ್ಯಸ್ ಸರ್ಕಲ್ ಓಕೆ ಮತ್ತು ಎಚ್ ಹ್ಯಾಶ್ ಎಲ್ ಹ್ಯಾಶ್ ಅಂದರೆ ಏನು ಎಚ್ ಈಸ್ ದ ಸನ್ ಆಪ್ ಎಲ್ ಓಕೆ ಇಲ್ಲಿ ನೋಡಿ ಸಾರಿ ಇನ್ನು ಇಲ್ಲಿ ಇನ್ನೊಮ್ಮೆ ನೋಡಿ ಫಿ ಈಸ್ ದ ಡಾಟರ್ ಆಫ್ ಜಿ ಜಿ ಈಸ್ ದ ವೈಫ್ ಆಫ್ ಎಚ್ ಎಚ್ ಈಸ್ ದ ಸನ್ ಆಪ್ ಎಲ್ ಓಕೆ ನೆಕ್ಸ್ಟ್ ಆ್ಯಂಡ್ ಇದೆ ಎಲ್ ಆ್ಯಂಡ್ ಜೆಡ್ ಸೊ ಇಲ್ಲಿ ಆ್ಯಂಡ್ ಅಂದ್ರೆ ಏನು ವೈಫ್ ವೈಫ್ ಅಂದರೆ ಇದು ಮೇಲ್ ಬರುತ್ತೆ ಸೊ ಈಸ್ ವೈಫ್ ಆಫ್ ಜೆಡ್ ಸೊ ಇದು ವೈಫ್ ಅಂದರೆ ಇವನು ಮೇಲ್ ಆಗಿರ್ತಾನೆ ಹೌದಾ ಈಗೇನು ಮಾಡಬೇಕು ಇವರು ಗ್ರ್ಯಾಂಡ್ ಫಾದರ್ಸ್ ಗ್ರ್ಯಾಂಡ್ ಮದರ್ಸ್ ಇವರು ಇವರು ಮದರ್ ಫಾದರ್ ಇವ ಇವ್ರ ಮಗ ಇವ್ರಿಗೆ ಮೊಮ್ಮಗ ಈಗೇನು ಕೇಳೋಣ ಹೌ ಈಸ್ ಜಿ ರಿಲೇಟೆಡ್ ಟು ಜೆಡ್ ಈ ಜಿ ಜೆಡ್ಗೆ ಏನು ಸಂಬಂಧ ನೋಡಿರಿ ಎಲ್ಲ ಮತ್ತು ಜೆಡ್ ಮಗ ಯಾರು ಎಚ್ ಎಚ್ಚಿನ ಹೆಂಡತಿ ಯಾರು ಜಿ ಸೊ ಎಚ್ಚಿನ ವೈಫ್ ಯಾರು ಜಿ ಬರುತ್ತೆ ಎಚ್ಚಿನ ಹೆಂಡತಿ ಜಿ ಸೊ ಮಗನ ಹೆಂಡತಿ ಯಾರು ಸುಶಿ ಸೊ ಡಾಟರ್ ಇನ್ ಲಾ ಕರೆಕ್ಟ್ ಆನ್ಸರ್ ಏನು ಡಾಟರ್ ಇನ್ ಲಾ ಆ್ಯಕ್ಚುಲಿ ಈ ಒಂದು ಕ್ವಶನ್ಸ್ ಬಗ್ಗೆ ನಿಮಗೆ ಇದು ಒಂದೇ ಕ್ವಶನ್ಸ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅನಿಸುತ್ತೆ ಓಕೆ ಬೇಕಾದರೆ ಇದರ ಬದಲು ಒಂದು ಎಕ್ಸ್ಟ್ರಾ ಕ್ಲಾಸ್ ಮಾಡೋಣ ಓಕೆ ನೆಕ್ಸ್ಟ್ ಕ್ವಶನ್ ಸಿಕ್ಸ್ ಪ್ರೊಫೆಷ್ನಲ್ ಇಂಟೀರಿಯರ್ ಡಿಸೈನರ್ಸ್ ಪವನ್ ನಯನ್ ರತನ್ ಶಿವ ತನುಜ ಉರ್ಮಿಳಾ ಆರ್ ಸಿಟಿಂಗ್ ಅರೌಂಡ್ ಅ ಹೆಕ್ಸಾಗೋನಲ್ ಟೇಬಲ್ ಇಲ್ಲಿ ನೋಡಿ ಮೊದಲ ಹೆಕ್ಸಾಗೋನಲ್ ಟೇಬಲ್ ತಗೊಳ್ಳಿ ಹೆಕ್ಸಾಗೋನಲ್ ಅಂದ್ರೇನು 1 2 3 4 5 6 ಹೆಕ್ಸಾಗೋನಲ್ ಆಯ್ತಲ್ಲ ಹೆಕ್ಸಾಗೋನಲ್ ಏನಂದಿದ್ದಾರೆ ಆರು ಮಂದಿ ಕೂತಿದ್ದಾರೆ ಮತ್ತು ಫೇಸಿಂಗ್ ದ ಸೆಂಟರ್ ಕಡೆ ಮುಖ ಮಾಡಿದ್ದಾರೆ ಪವನ್ ಈಸ್ ಸಿಟಿಂಗ್ ಪವನ್ ಈಸ್ ದ ಸೆಕೆಂಡ್ ಟು ದಿ ಲ್ಯಾಪ್ಟಾಪ್ ಉರ್ಮಿಳಾ ಇಲ್ಲಿ ನೋಡಿ ಪವನ್ ಈಸ್ ಸೆಕೆಂಡ್ ಟು ದಿ ಲ್ಯಾಪ್ಟಾಪ್ ಉರ್ಮಿಳಾ ನೆಕ್ಸ್ಟ್ ನಯನ್ ಈಸ್ ನೇಬರ್ ಆಫ್ ರತನ್ ಆ್ಯಂಡ್ ಶಿವ ತನುಜ ಈಸ್ ಸೆಕೆಂಡ್ ಟು ದಿ ಲ್ಯಾಪ್ಟಾಪ್ ಶಿವ ಈ ಮೂರು ಸೆಂಟೆನ್ಸ್ ಮೇಲೆ ನಿಮ್ಮದು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೇಗಂದ್ರೆ ನೋಡಿರಿ ಸೈಡ್ ಯಾವುದವು ಇದೊಂದು ಸೈಡ ಇದೊಂದು ಸೈಡ ಇದೊಂದು ಸೈಡ ಆರು ಮಂದಿ ಕೂತಿದ್ದಾರೆ ಆರು ಸೈಡಿ ಹೌದಾ ಇಲ್ಲೇನು ಮಾಡೋಣ ಈ ಸೆಂಟೆನ್ಸನ್ನು ನೋಡೋಣ ಮೊದಲಿಗೆ ನಯನ್ ಈಸ್ ನೇಬರ್ ಆಫ್ ರತನ್ ಆ್ಯಂಡ್ ಶಿವ ನಯನ ಯಾರಿಗೆ ನೇಬರ್ ಇದ್ದಾನ ನಯನ ಏನು ಪೋರ್ ನಯನ ರತನ ಮತ್ತು ಶಿವ ರತನ್ ಇಲ್ಲಿ ಬರ್ಬೋದು ಶಿವನೂ ಇಲ್ಲಿ ಬರ್ಬೋದು ಅದಕ್ಕೆ ಇನ್ನೊಂದು ನಮಗೆ ಪಾಸಿಬಿಲಿಟಿ ಆಗತ್ತೆ ಹೀಗೂ ಆಗತ್ತೆ ನಯನ ಇಚ್ಚಿಗಡೆ ಶಿವ ಮಾಡೋಣ ಇದು ರತನ್ ಮಾಡೋಣ ಪಾಸಿಬಿಲಿಟಿ ಅಡ್ಡು ಚೆಕ್ ಮಾಡೋಣ ಯಾವುದು ಕರೆಕ್ಟ್ ಆಗತ್ತೆ ಹೌದಾ ಯಾಕಂದರೆ ನಮ್ಗೆ ನಯನ ರೈಟ್ ಸೈಡ್ ಶಿವ ಕೂತಾನೋ ನಯನ್ ಲೆಫ್ಟ್ ಸೈಡ್ ರತನ್ ಕೂತಾನೋ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಈ ಎರಡು ಪಾಸಿಬಿಲಿಟಿ ನೋಡೋಣ ನೆಕ್ಸ್ಟ್ ಏನಿದೆ
Pawan is beda idu nodi Tanuja is second to the left of Shiva. Shiva the left second to the left. Shiva ee Shiva da nille ee Shivan second to the left. ಈ ಸೈಡ್ ಹಿಂಗೆ ಮಾಡಿದ್ರೆ ಇದು ಲೆಫ್ಟ್ ಆಗುತ್ತೆ. ಸೊ 1 2 ಸೊ ತನುಜ ಟಿ ಇಲ್ಲಿ ತನುಜ ಇಲ್ಲಿ ಬರ್ತದಲ್ಲ ಅಂತ ಇಲ್ಲಿ ನೋಡಿ ಶಿವನ ಲೆಫ್ಟ್ ಅಂದರೆ ಇದು ಬರುತ್ತೆ ಲೆಫ್ಟ್ 1 2. ಸೊ ಇಲ್ಲಿ ಆಲ್ರೆಡಿ ರತನ್ ಕುತ್ತಿದ್ದಾನೆ, ನಮಗಿಲ್ಲಿ ತನುಜ ಕುಣಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಇದು ಈ ಪಾಸಿಬಿಲಿಟಿ ನಮಗೆ ಕರೆಕ್ಟಾಗಿ ಫೌಂಡ್ ಆಗಂಗಿಲ್ಲ. ಸೊ ಇದು ಇದು ನೆಗ್ಲಿಜನ್ ಅಂದರೆ ಇದು ಇದು ಬಿಟ್ಬಿಡೋದು. ಈ ಒಂದು ಪಾಸಿಬಿಲಿಟಿ ಮೇಲೆ ಫೋಕಸ್ ಮಾಡೋಣ. ತನುಜ ಇಲ್ಲಿ ಕೂತಿದ್ರೆ ಇನ್ನೂ ಎರಡು ಶೀಟ್ಗಳು ಇಲ್ಲಿ ಉಳಿದು, ಈ ಒಂದು ಸೀಟು ಈ ಒಂದು ಸೀಟು ಉಳಿತು. ಈಗ ಇನ್ನೊಂದು ಸೆಂಟೆನ್ಸ್ ಏನು ಉಳಿದಿದೆ, ಪವನ್ ಈಸ್ ಸೆಕೆಂಡ್ ಟು ದಿ ಲ್ಯಾಪ್ಟಾಪ್ ಉರ್ಮಿಳ. ಪವನ್ ಈಸ್ ಸೆಕೆಂಡ್ ಟು ದಿ ಲ್ಯಾಪ್ಟಾಪ್ ಉರ್ಮಿಳ. ಪವನ ಇಲ್ಲಿ ಕುಳಿತರೆ ಇವನಿಗೆ ಲ್ಯಾಪ್ಟು ನೋಡಿರಿ. ಪವನ್ ಈ ಸೈಡ್ ಸೆಂಟರ್ ಕಡೆ ಮೂರ್ತಿ ಮಾಡಿದ್ರೆ ನೋಡಿರಿ, ಜಸ್ಟ್ ಒಂದು ಜರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಟೈಪ್ ಕೂತ್ರೆ ಲೆಫ್ಟ್ ಈ ಸೈಡ್ ಆಗುತ್ತಲ್ಲ, ಲೆಫ್ಟ್ ಸೆಕೆಂಡ್. ಹೌದಾ, ಪವನ್ ಈಸ್ ಸೆಕೆಂಡ್ ಟು ದಿ ಲ್ಯಾಪ್ಟಾಪ್ ಉರ್ಮಿಳ ಅಂತಿದ್ದಾರೆ. ಹೌದಾ, ಒಂದು ಮಿನಿಟ್. ಇಲ್ಲಿ ಪವನ್ ಕುಳಿತ್ರ ಉರ್ಮಿಳ ರೈಟ್ ಆಗುತ್ತಲ್ಲ. ಸೊ ಇಲ್ಲಿ ಏನು ಮಾಡಬೇಕು ನೀವು, ಪವನಿಗೆ ಇಲ್ಲಿ ಕುಣಿಸೋದು. ಸೊ ಉರ್ಮಿಳಾಗ ಲೆಫ್ಟ್ ಆಗಬೇಕು, ಉರ್ಮಿಳಾಗ ಸೆಕೆಂಡ್ ಟು ದಿ ಲ್ಯಾಪ್ಟಾಪ್ ಉರ್ಮಿಳ ನೋಡಿರಿ. ಉರ್ಮಿಳಾಗ ಸೆಕೆಂಡ್ 1 2. ಸೊ ಪಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಈ ಕರೆಕ್ಟ್ ಆಯಿತು. ಹೌದಾ, ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ದ ನೇಬರ್ಸ್ ಆಫ್ ಪವನ. ಪವನ ನೋಡಿರಿ, ಪವನ್ ಇಲ್ಲೇ ಇದ್ದಲ್ಲ, ಪವನ್ ಪವನ್ ನೇಬರ್ಸ್ ಯಾರು, ಟಿ ಫಾರ್ ತನುಜ, ಆರ್ ಫಾರ್ ರತನ, ತನುಜ ಆ್ಯಂಡ್ ರತನ. ಸೊ ಕರೆಕ್ಟ್ ಆನ್ಸರ್ ತನುಜ ಆ್ಯಂಡ್ ರತನ. ನೆಕ್ಸ್ಟ್ ಕ್ವಶನ್, ಮೌಸ್ ಈಸ್ ರಿಲೇಟೆಡ್ ಟು ಕಂಪ್ಯೂಟರ್ ಇನ್ ದ ಸೇಮ್ ವೇ ಫ್ಲ್ಯಾಶ್ ಈಸ್ ರಿಲೇಟೆಡ್ ಟು ಏನು. ನೋಡಿರಿ, ಮೌಸ್ ಇದು ಎದಕ್ಕೆ ಸಂಬಂಧಿಸಿದೈತಿ, ಕಂಪ್ಯೂಟರ್ಗೆ. ಅಂದರೆ ಕಂಪ್ಯೂಟರ್ನ ಒಂದು ಆಕ್ಸೆಸರಿ ಇದು, ಅಂದರೆ ಒಂದು ಸಾಧನ. ಹೀಗೆ ಫ್ಲ್ಯಾಶ್ ಇದು ಎಲ್ಲಿ ಕಂಡು ಬರ್ತೈತಿ, ಕ್ಯಾಮೆರಾ ಫ್ಲ್ಯಾಶ್. ನೀವು ನಿಮ್ಗೆ ಗೊತ್ತಿರ್ಬೋದು ಫ್ಲ್ಯಾಶ್ ಒಂದು ಲೈಟ್ನಿಂಗ್ ಆಗುತ್ತಲ್ಲ ಅದು ಫ್ಲ್ಯಾಶ್. ಓಕೆ, ನೆಕ್ಸ್ಟ್ ಕ್ವಶನ್, 19th ಕ್ವಶನ್ ನೋಡಿ. ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಈಸ್ ರಿಲೇಟೆಡ್ ಟು ಥರ್ಡ್ ಟರ್ಮ್ ಇನ್ ದ ಸೇಮ್ ವೇ ಆ್ಯಸ್ ದ ಸೆಕೆಂಡ್ ಟರ್ಮ್ ಈಸ್ ರಿಲೇಟೆಡ್ ಟು ಫಸ್ಟ್ ಟರ್ಮ. ಓಕೆ, ಇದು ಕೂಡ ಸೇಮ್ ಟು ಸೇಮ್. ಈಗ ಆಲ್ರೆಡಿ ನಿಮ್ಗೆ ಕೋಡಿಂಗ್ ಡಿಕೋಡಿಂಗ್ ಹೇಳಿದ್ದೀನಿ ನೋಡಿರಿ. ಪ್ಲಮ್ ಕೆ ಒ ಎಫ್ ಎನ್ ಮಿಸ್ಟ್, ಈ ಪ್ಲಮ್ದಿಂದ ಕೆ ಒ ಎಫ್ ಎನ್ ಬರ್ತೀರಿ. ಯಾಕಂದರೆ ಪಿ ಮತ್ತು ಕೆ ದಲ್ಲಿ ಡಿಫ್ರೆನ್ಸು, ಎಲ್ ಮತ್ತು ಇದು ಓದಲ್ಲಿ ಡಿಫ್ರೆನ್ಸ್ ಮಾಡಿದರೆ ಬರುತ್ತಿಲ್ಲ, ಮೊದಲಿಗೆ ಫೈನ್ ಮಾಡ್ಕೋಬೇಕು ನೀವು. ಹೌದಾ, ಓಕೆ. ಮತ್ತು ಯುದಿಂದ ಎಫ್ ಮಾಡಿದರೆ ಬರುತ್ತಂತ ನೋಡಬೇಕು. ಆ್ಯಕ್ಚುಲಿ ಇದು ಈ ಪಿ ಟು ಕೆ ಒಂದು ಕರೆಕ್ಟಾಗಿ ಫೈಂಡ್ ಔಟ್ ಆಗಂಗಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೋಡಿ, ಪ್ಲಮ್ ಪ್ಲಮ್ ಇದ್ದುದು ಕೆ ಒ ಎಫ್ ಎನ್ ಬರೆದ್ರೆ ಪಿ ಟು ಕೆ ಎಲ್ ಟು ಓ, ಇದು ಪಿ ಟು ಕೆ ಎಲ್ ಟು ಓ ಯು ಟು ಎಫ್ ಎಮ್ ಟು ಎನ್. ಇದು ಏನೂ ಒಂದು ರಿಲೇಷನ್ ಇಲ್ಲ, ಎಮ್ ಮತ್ತು ಎನ್ ನಡುವೆ ಡಿಫ್ರೆನ್ಸ್ ಇಲ್ಲ, ಯು ಮತ್ತು ಎಫ್ದಿಂದ ಭಾಳ ಡಿಫ್ರೆನ್ಸ್ ಐತಿ, ಎಲ್ ಮತ್ತು ಓನಲ್ಲಿ ಡಿಫ್ರೆನ್ಸ್ ಭಾಳ ಇದೆ. ಸೊ ಈಗ ಏನು ಮಾಡಬೇಕು, ಇಲ್ಲಿ ನೋಡಿ ಒಂದಿಷ್ಟು ಸ್ವಲ್ಪ ಲೆಕ್ಸ್ ಕೊಟ್ಟು ನೋಡಿ, ಎಮ್ ಮತ್ತು ಎನ್ ಇವು ಆಪೋಸಿಟ್ ಬರುತ್ತಲ್ವಾ. ಆಪೋಸಿಟ್ ಅಂದರೆ ಹೇಗೆ, ಇಲ್ಲಿ ನೋಡಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್. ಎಮ್ ಅಂದ್ರೇನು, ಎಮ್ ತನ 13ನೇ ಅಂಕ ಬರ್ತೈತಿ, ಅಂದರೆ 26 ನಿಮ್ಮ 13. ಅದನ್ನು ಅರ್ಧ ಬರ್ಕೊಳ್ಳೋದು, ಅರ್ಧ ಬರ್ಕೊಂಡು ಮತ್ತು ಅರ್ಧ ಹಿಂಗೆ ಉಲ್ಟಾ ಬರೆದು, ಎನ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜಡ್. ಇಲ್ಲಿ ನೋಡಿ, ಈಗ ಪಿ ಅಪೋಸಿಟ್ ಏನು ಬರುತ್ತೆ, ಇಲ್ಲಿ ನೋಡಿ ಪಿ ಅಪೋಸಿಟ್ ಕೆ ಬರ್ತಲ್ಲ,
सो पी अपोजिट के एल अपोजिट ऐन बे ओ बल ओ यु अपोजिट एफ यु अपोजिट एफ करेक्ट एम अपोजिट एन होदा हीगे मिस्टन नोड़ मिस्टेन बर्तति एम अपोजिट नोड़ी एम इन एम अपोजिट एनमिट कलर चेंज मतनी इम अपोजिट ओके आई अपोजिट ऐन इोड़ आई नोड़ी जी एच आई अपोजिट ऐन आर ओके नेक्स्ट एस अपोजिट नोड़ एस एच एच बे टी अपोजिट टी जी सो एन आर एच जी सो करेक्ट आंसर ऑप्शन नंबर थ्री ऐन फस्ट ए टू एम अंदर निम ए टू अंदाकना हिंग बरको नहीं ए टू जेड बरको ए टू जेड बरको मत हर रिवर्स आर्डरन फ्रम अब निम्ब स्वल्प टाइम वेस्ट आगते बेटर यह ट्रिकन नहीं यूज ओके अर्ध वो अलफाबेट्स बरको उलू अदर के अपोजिटी बरू तीता इवको अपोजिट फाइंड आउट ओके नेक्स्ट क्वेश्चन वी सीरीज को नोड़बू एल पी एस टी एस इवेल बरको टी एल डबल एस टी मोदी ऐनमो यह अंके लेटर्स ऐन पैल क्यालकुलेट वस्ट एट बर्तव हद्द लेटर्स बर्तव वन टू थ्री फोर फाइव सिक्स सेवन एट नाइन टेन ओके एलेवन ट्वेल्व थर्टीन फोर्टीन फिफ्टीन अंदर फोर फिफ्टीन लेटर्स अंदर इधन डैश कौंट फिफ्टीन फिफ्टीन यहाँ मग्गेल फाइव मत थ्रीदल ईदले हद्न आगतल सो इलेम ईद ग्रूप अंदर ईद लेटर्स ग्रूप अथवा मूर् लेटर्स ग्रूप इन नोड़ नम्बरद मदल ईद्रद्रे हेन नोड़ी इन लेटर एर नाकु ईद ग्रूप अंत इन ग्रूप ओके सो वन टू थ्री थ्री ग्रूप आता ईद लेटर्सू थ्री ग्रूप अंदर फिफ्टीन लेटर्स अदल सो इन मदल के ग्रूपन लास्ट युद्ध बंद टी बंद इास्ट टी ऐति इास्ट टी ऐति इले सेकेंड लास्ट एस ऐति इकेंड लास्ट एस इलास बरको इलास होता इले फस्ट ऐन एल इले बरको एल इे इल पी इया इला पी अरे आ ग्रूपन सेम टू सेम ग्रूप आ सेम पैटर्न फॉलो पी पी बरको नेक्स्ट इले मिडल क्यू इत इले मिडल क्यू बरको इले कूड़ा मिडल क्यू बरको सो इन बरद्री ईन बरद्री वन क्यू बरद्रे वन क्यू बरद्रे एरने एल पी एस पी क्यू सो इले करेक्ट आंसर ऐन बरत ऑप्शन नंबर वन नोड़ी क्यू इे एल पी एस ओके पी क्यू इे सो करेक्ट आंसर वन नेक्स्ट क्वेश्चन नोड़ी इपत् क्वेश्चन आ फोलिंग पेपर क्वेश्चन फोलिंग पेपर क्वेश्चन नहीं स्वल्प इन स्वल्प टाइमिंग आगत ओके ना डायरेक्ट आगे आंसर हेतनी ओके क्वेश्चन आंसर ऑप्शन नंबर थ्री बरत ओके ऐन इले वो प्रोसेस को फोलिंग फोल्डर अंदर मड़चितर अदान मड़ी मड़सद मेले इंतिष्ट कट मे नोड़ी कटमार हे
ಇದು ಕಟ್ ಮಾಡಿದರೆ ಈ ಕಟ್ ಮಾಡಿದ್ದು ಹೊಳ್ಳೆ ಅದನ್ನು ಅನ್ಫೋಲ್ಡೆಡ್ ಮಾಡಿದ್ರೆ ತೆರೆದ್ರೆ ಯಾವ ರೀತಿ ಕಾಣುತ್ತೆ ಅಂತ ಇದು ಮಾ ಕೇಳಿದ್ದಾರೆ. ಏನಿಲ್ಲ, ಸಿಂಪಲ್ ಇದೆ ಇದು. ಸ್ವಲ್ಪ ನಿಮ್ಮ ಕಲ್ಪನಾ ಶಕ್ತಿ ಸ್ವಲ್ಪ ಹೆಚ್ಚಿಗೆ ಇರಬೇಕು. ಹೆಚ್ಚಿಗೆ ಅಂದ್ರೆ ಏನು, ಸ್ವಲ್ಪ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಈ ಒಂದು ಆನ್ಸರನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಮನೋಜ್ ಸ್ಟಾರ್ಟ್ಸ್ ಫ್ರಮ್ ಹಿಸ್ ಹೋಮ್ ರೀಚಸ್ ದ ಟೆಂಪಲ್ ಇನ್ 7 ಅವರ್ಸ್. ಹಿ ಟ್ರಾವೆಲ್ಸ್ 1/4 ಆಫ್ ದಿ ಟೋಟಲ್ ಡಿಸ್ಟೆನ್ಸ್ ಎಟ್ ಎ ಸ್ಪೀಡ್ ಆಫ್ 10 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ದ ರಿಮೈನಿಂಗ್ ಡಿಸ್ಟೆನ್ಸ್ ಆ್ಯಟ್ 12 ಕಿಲೋಮೀಟರ್ ಪರ್ ಅವರ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಹಿಸ್ ಹೋಮ್ ಆ್ಯಂಡ್ ಟೆಂಪಲ್ಸ್. ಇಲ್ಲಿ ನೋಡಿ ಟೈಮಿಂಗ್ ಕೊಟ್ಟಿದ್ದಾರೆ ಟಿ 7 ಅವರ್ಸ್. ಹಿ ಟ್ರಾವೆಲ್ಸ್ 1/4 ಆಫ್ ದಿ ಟೋಟಲ್ ಡಿಸ್ಟೆನ್ಸ್. ಫೈಂಡ್ ದ ಟೋಟಲ್ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಕಂಡಿಡಿ ಅಂತಾರೆ. ಸೊ ಇಲ್ಲಿ ಡಿಸ್ಟೆನ್ಸ್ ಏನು ತಿಳ್ಕೊಳ್ಳೋದು ನಾವು ಇಲ್ಲಿ ನೋಡ್ರಿ. ಈಗ ಆಲ್ರೆಡಿ 1/4 ಡಿಸ್ಟೆನ್ಸ್ ಅವ 10 ಕಿಲೋಮೀಟರ್ ಪರ್ ಅವರ್ ಟ್ರಾವೆಲ್ ಮಾಡ್ಯಾನ. ಸೊ 1/4 ಅಂದರೆ ಇಲ್ಲಿ ನಾವು ಬೆಟರ ಇದನ್ನಲ್ಲಿ 4x ಅಂತ ತಿಳಿದುಕೊಳ್ಳೋಣ. 4x ಯಾಕಂದರೆ ಇದಕ್ಕೆ ಒಂದು ಮಲ್ಟಿಪ್ಲಿಕೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಡಿಸ್ಟೆನ್ಸ್ ಟೋಟಲ್ 4x ಐತೆ ಅಂದರೆ ಈ 4x ಡಿಸ್ಟೆನ್ಸ್ ಒಳಗೆ 1/4 ಅಂದ್ರೇನು, ಎಕ್ಸ್ ಮೀಟರ್. 1/4 ಅಂದ್ರೆ 4x 1/4 ಮಾಡಿದ್ರೆ ಎಷ್ಟು ಬರುತ್ತೆ, ಎಕ್ಸ್ ಬರ್ತತಿ. ಎಕ್ಸ್ ಕಿಲೋಮೀಟರ್ನ 10 ಕಿಲೋಮೀಟರ್ ಪರ್ ಅವರ್ದಾಗ ಅಂದರೆ ಈ ಒಂದು ಸ್ಪೀಡ್ನಲ್ಲಿ ಪಾಸ್ ಮಾಡ್ಯಾನ, ಹೌದಾ. ಸೊ ಇಲ್ಲಿ ಏನು ಮಾಡೋದು, ರಿಮೈನಿಂಗ್ ಡಿಸ್ಟೆನ್ಸ್ ಆ್ಯಟ್ 12 ಕಿಲೋಮೀಟರ್ ಪರ್ ಅವರ್. ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ನೋಡಿ ಟೈಮ್ದೇನು ಇದು ಡಿಸ್ಟೆನ್ಸ್ ಬೈ ಸ್ಪೀಡ. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಈ ಥರ ಇಟ್ಕೊಳ್ಳಿ, ಡಿಸ್ಟೆನ್ಸ್ ಬೈ ಸ್ಪೀಡ್ ಟೈಮ್. ಓಕೆ, ಈ ಫಾರ್ಮೇಟ್ನಲ್ಲಿ ಇಲ್ಲಿ ಇದು ಸಾಲ್ವ್ ಮಾಡೋಣ. ಟೋಟಲ್ ಟೈಮ್ ಏನಿದೆ, 7 ಅವರ್ಸ್. ಯಾವ 7 ಅವರ್ಸ್ನಾಗ ಇದು ಮಾಡೈತಿ, ಫಸ್ಟ್ 1/4 ಎಷ್ಟು 10 ಕಿಲೋಮೀಟರ್ ಪರ್ ಅವರ್, ಉಳಿದು ಡಿಸ್ಟೆನ್ಸ್ 12 ಕಿಲೋಮೀಟರ್ ಪರ್ ಅವರ್. ಟೋಟಲ್ ಎಷ್ಟು, 4x ಡಿಸ್ಟೆನ್ಸ್ ಐತಿ. ಲೆಟ್ಸ್ ಕನ್ಸಿಡರ್ 4x. ಇದರಲ್ಲಿ 4x 1/4 ಏನು, 1/4 ಏನು, ಎಕ್ಸ್. 1/4 ಅಂದ್ರೇನು ಇದ್ರದ್ದು, ಇದ್ರದ್ದು 1/4 ಅಂದ್ರೇನು ಎಕ್ಸ್. ಎಟ್ಟು ಎಕ್ಸ್ ಕಿಲೋಮೀಟರ್, ಇದನ್ನು ಎಕ್ಸ್ ಕಿಲೋಮೀಟರನ್ನ 10 ಕಿಲೋಮೀಟರ್ ಪವರ್ ಟ್ರಾವೆಲ್ ಮಾಡಿದ್ದಾನೆ. ಅಂದರೆ ಇದು ಎಕ್ಸು ಡಿಸ್ಟೆನ್ಸು, 10 ಸ್ಪೀಡು. ಇದರ ಫಾರ್ಮೆಟ್ನಲ್ಲಿ ಟೈಮ್ ಟಿ. ಓಕೆ, ನೆಕ್ಸ್ಟ್ ಉಳಿದದ್ದು ರಿಮೈನಿಂಗ್ ಯಾವುದು, ಉಳಿದೆಷ್ಟು, 3x. ಫಸ್ಟ್ ಎಕ್ಸ್ ಆಯಿತು, ಉಳಿದದ್ದು ಎಷ್ಟು, 3x. 3x 4x ಆಯ್ತಲ್ಲ. ಸೊ 3x ರಿಮೈನಿಂಗ್. 3x ಏನು, 12 ಕಿಲೋಮೀಟರ್ ಅವರ್. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಆನ್ಸರ್ ಏನು ಬರುತ್ತೆ, ಆಪ್ಷನ್ ನಂಬರ್ 1, 80 ಕಿಲೋಮೀಟರ್ ಪರ್ ಅವರ್. ಓಕೆ, 80 ಕಿಲೋಮೀಟರ್ ಪರ್ ಅವರ್. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, ಕರೆಕ್ಟ್ ಆನ್ಸರ್ 80 ಬರುತ್ತೆ. ಓಕೆ, ಇಲ್ಲಿ ಆ್ಯಕ್ಚುಲಿ ಟೈಮು ಕನ್ಸ್ಯೂಮ್ ಆಗುತ್ತೆ. ಸೊ ಇದನ್ನು ನಿಮ್ಗೆ ಡೈರೆಕ್ಟ್ ಇಲ್ಲಿ ಒಂದು ಈ ಮೆಥಡ್ ಹೇಳಿದ್ದೀನಿ, ಈ ಒಂದು ಮೆಥಡ್ ಮುಖಾಂತರ ಇದನ್ನು ನೀವು ಸಾಲ್ವ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಓಕೆ ನೋಡಿರಿ, ಇಲ್ಲಿ 12 × 2x 12x ಪ್ಲಸ್ 30x. ಓಕೆ, 7 × 10 × 12 ಇದನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಎಕ್ಸನ್ನು 4x ಪುಟ್ ಅಪ್ ಮಾಡಿದಾಗ ನಿಮಗೆ 80 ಅಂತ ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಆನ್ಸರ್ ಕ್ವಶನ್. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ದ್ಯಾಟ್ ಇಂಡಿಕೇಟ್ಸ್ ದ ಅರೇಂಜ್ಮೆಂಟ್ ಆಫ್ ದಿ ಗಿವನ್ ವರ್ಡ್ಸ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಅಪಿಯರ್ ಇನ್ ಆನ್ ಇಂಗ್ಲಿಷ್ ಡಿಕ್ಷ್ನರಿ. ಹೌದಾ, ಇಂಗ್ಲೀಷ್ ಡಿಕ್ಷ್ನರಿನಲ್ಲಿ ಹೇಗೆ ಅಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಇರ್ತಲ್ಲ ಅದನ್ನು ಕಂಡಿಡಿಯಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿರಿ, ಡೈರೆಕ್ಟ್ ಆಪ್ಷನ್ ನಂಬರ್ 4 ಬರುತ್ತೆ. ಏನಿಲ್ಲ, ಸಿಂಪಲ್ ಇತ್ತದ ನೋಡಿರಿ. ಒಂದೇದು ಏನು ಬರ್ತೈತಿ, 3 ಬರುತ್ತೆ. 3 ಅಂದರೆ ಏನು, ಮಿಲೇನಿಯಮ್. ಎಲ್ಲ ಎಮ್ ಐ ಏನದಾವು, ಎಲ್ಲ MIದಿಂದ ಸ್ಟಾರ್ಟ್ ಅದಾವು. ಸೊ ಇಲ್ಲಿ ಮುಂದೆ MI ಮುಂದೆ ಲೆಟ್ರ್ ಯಾವುದು ಪೈಲ ಬರ್ತೈತಿ, ಯಾವುದು ಎಲ್ಲ ಬರುತ್ತೆ, ಎಲ್ಲ ಇದೊಂದೈತಿ, 5 ಒಂದೈತಿ. ಸೊ 3 5, ನೆಕ್ಸ್ಟ್ 1 4 2. ಈ ಒಂದು ಅಲ್ಫಾಬೆಟಿಕಲ್ ಆರ್ಡರ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್.
सिंपल इज ए क्वेश्चन. फाइव पर्सन्स आर स्टैंडिंग इन अ रो फेसिंग नॉर्थ. जी इज स्टैंडिंग एट द सेकेंड प्लेस टू द राइट ऑफ जे. इ नोड़ एम ईद मेबर्स निंतिदारे. होदा 1 2 3 4 5 हेगे होदा. नेक्स्ट इले एन मडोदु एन अंतिदारे इले. जी इज स्टैंडिंग एट द सेकेंड प्लेस टू द राइट ऑफ जे. जे ना ಒಂದ್ ರೈಟ್ ಸೆಕೆಂಡ್ ಟು ದಿ ಸೆಕೆಂಡ್ ಪ್ಲೇಸ್ ಟು ದಿ ರೈಟ್ ಆಫ್ ಜೆ. ಸೊ ಜೆ ಜೆ ದೆಷ್ಟು ಸೆಕೆಂಡ್ 1 2 ಜಿ ಇಲ್ಲಿ ಇದು ಬರ್ಬೋದು ಅಥವಾ ಒಂದು ಮಿನಿಟ್ ಜಿ ಸಾರಿ ಈ ಥರನೂ ಬರ್ಬೋದು. ಓಕೆ ಅಥವಾ ಇನ್ನೊಂದು ಚಾನ್ಸ್ ಏನು 1 2 3 4 5 ಜೆ ಜಿ ಹೀಗೂ ಬರ್ಬೋದು. ಅಂದರೆ ಜೇನ ಎರಡನೇ ನಂಬರ್ ರೈಟಿಗೆ ಜಿ ಕುಳಿತು ನಿಂತಿದ್ದಾನೆ. ಹೌದಾ? ಈ ಮೂರು ಪ್ರೊಬೆಬಿಲಿಟಿ ಬರ್ತಾವೆ, ಈ ಪಾಸಿಬಿಲಿಟಿ ಬರ್ತಾವೆ ಈ ಕ್ವಶನ್. ಓಕೆ, ಈಗ ಏನು ಮಾಡೋದು ಇಲ್ಲಿ ಏನಂದನ? ಎಚ್ ಈಸ್ ನಾಟ್ ನೆಕ್ಸ್ಟ್ ಟು ದಿ ಕೆ. ಎಚ್ ಕೇನ ನೆಕ್ಸ್ಟ್ ಇಲ್ಲ ಅಂದರೆ ಕೆ ಆದಮೇಲೆ ಇಲ್ಲ, ಒಮ್ಮೆ ದೂರದಾನ. ನೆಕ್ಸ್ಟ್ ಏನಂದರೆ ಇಫ್ ಎಮ್ ಈಸ್ ಸ್ಟ್ಯಾಂಡಿಂಗ್ ಸೆಕೆಂಡ್ ಫ್ರಮ್ ದ ಎಕ್ಸ್ಟ್ರೀಮ್ ರೈಟ್. ರೈಟ್ ಸೈಡ್ ರೈಟ್ ಅಂದ್ರೆ ನೋಡ್ರಿ, ನಾರ್ತ್ ಹಿಂಗೆ ನಿಂತ್ರ ರೈಟ್ ಯಾವುದಾಗುತ್ತೆ? ಈ ಸೈಡ್ ಆಗುತ್ತೆ, ಲೆಫ್ಟ್ ಇದಾಗುತ್ತೆ. ಸೊ ರೈಟ್ ಸೈಡ್ ಅಂದ್ರೆ ಸೆಕೆಂಡ್ ಸೆಕೆಂಡ್ ಕುಂತಿದ್ದಾನೆ ನೋಡ್ರಿ. ಫಸ್ಟ್ ಸೆಕೆಂಡ್ ಎಮ್ ಇಲ್ಲಿ ಬರುತ್ತೆ, ಇಲ್ಲಿ ಅಂತೂ ಬರಲ್ಲ. ಇಲ್ಲಿ ಸೆಕೆಂಡ್ ಅಂದ್ರೆ ಜಿ ಜಿ ಕುಳಿತಿದ್ದಾನೆ, ಇದು ಫಾಲೋ ಅಪ್ ಆಗಲ್ಲ. ಸೊ ಇದು ಕ್ಯಾನ್ಸಲ್. ನೆಕ್ಸ್ಟ್ ಎಮ್ ಇಲ್ಲಿ ಬರುತ್ತಾನೆ. ಹೌದಾ? ಈಗ ನಾನು 1 ಮತ್ತು 3 ನೋಡಿದು. ಎಚ್ ಈಸ್ ನಾಟ್ ಟು ದಿ ನೆಕ್ಸ್ಟ್ ಟು ದಿ ಕೆ ಅಂದಾನೆ. ಕೆ ಆದಮೇಲೆ ಎಚ್ ಇಲ್ಲ, ಇಲ್ಲಿ ಉಳಿದುದು ಎರಡನೇ ಸ್ಥಾನ. ಕೆ ಆದಮೇಲೆ ಎಚ್ ಇಲ್ಲಿ ಬರ್ತಾನೆ. ಸೊ ಇದು ಕೆ ಆದಮೇಲೆ ಎಚ್ ಇಲ್ಲ ಅಂತ ಹೇಳಿದ್ದಾನೆ. ಸೊ ಇದನ್ನು ಇದು ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು? ಉಳಿದುದು ಆಪ್ಷನ್ ಇದೆ ಒಂದೇ, ಒಂದೇ ನಂಬರ್. ಇಲ್ಲಿ ಏನು ಮಾಡೋದು? ಎಚ್ ಈಸ್ ನಾಟ್ ನೆಕ್ಸ್ಟ್ ಟು ಕೆ. ಎಚ್ ಈಸ್ ನಾಟ್ ನೆಕ್ಸ್ಟ್ ಟು ಕೆ ಅಂದರೆ ಎಚ್ ಇಲ್ಲಿ ಬರ್ತಾನೆ ಮೊದಲ. ಹೌದಾ? ಆಮೇಲೆ ಕೆ ಬರ್ತಾನೆ ಇಲ್ಲಿ. ಹೌದಾ? ಇಚ್ಚಿಕಡೆ ಕೆ ಬಂದಂದ್ರೆ ನೆಕ್ಸ್ಟ್ ಆತಾನೆ ಮುಂದೆ. ಸೊ ಅದು ಬರೋಂಗಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಈ ಆಪ್ಷನ್ ನಂಬರ್ 1 ಆಗುತ್ತೆ. ಇದು ಈ ಒಂದು ಪಾಸಿಬಿಲಿಟಿ. ಕ್ವಶನ್ ಏನು ಕೇಳಿದಾನೆ? ಹೂ ಈಸ್ ಸೆಕೆಂಡ್ ಸ್ಟ್ಯಾಂಡಿಂಗ್ ಎಟ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಆಫ್ ದಿ ರೋ. ಯಾರದ ಲೆಫ್ಟ್? ಜೆ ಅದಾನಲ್ಲ. ಸೊ ಕರೆಕ್ಟ್ ಆನ್ಸರ್ ಜೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ಇದು ರೀಸನಿಂಗ್ದು. ಓಕೆ, ಇದು 25ನೇ ನಂಬರ್ ನೋಡಿರಿ. ಮೂರು ಫಿಗರ್ ಕೊಟ್ಟಿದ್ದಾನೆ, ಒಂದು ಪ್ರಾಪರ್ ಮ್ಯಾನರ್ದಲ್ಲಿ ಅದನ್ನು ಟಿಲ್ಟ್ ಮಾಡಿದ್ದಾನೆ. ಹೌದಾ? ಇಲ್ಲಿ ನೋಡಿ, ನೀವು ಇದನ್ನು ಇಲ್ಲಿ ಗಮನಿಸ್ಬೋದು. ಒಂದು ಮಿನಿಟ್ ಸ್ವಲ್ಪ ಜಿಮ್ ಔಟ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇವು ರಿಂಗ್ ರಿಂಗ್ ಅದಾವಲ್ಲ, ಈ ರಿಂಗ್ ನೋಡಿರಿ, ಈ ರಿಂಗ್ ನೋಡಿರಿ, ಈ ರಿಂಗ್ನಲ್ಲಿ ಗೆರೆ ಇದೆ. ಹೌದಾ? ಹೀಗಿದೆ, ಹೀಗಿದೆಯಲ್ಲ ಈ ರಿಂಗು. ಇದನ್ನು ಸ್ವಲ್ಪ ತೀಕ್ಷ್ಣವಾಗಿ ನೋಡಿ, ಈ ರಿಂಗು ಸ್ವಲ್ಪ ಹೀಗೆ ಟಿಲ್ಟ್ ಮಾಡಿದ್ದಾರೆ ಹೀಗೆ. ಇದೇನಾಗಿದೆ? ಇದು ರಿಂಗು ನೆಕ್ಸ್ಟ್ ಇಲ್ಲಿ ಇಲ್ಲಿ ಬಂದಿದೆ. ಹೌದಾ? ಈ ಜಾಗ ಇದ್ದದ್ದು ಈ ಜಾಗದಲ್ಲಿ, ಅಂದರೆ ಈ ಜಾಗದಲ್ಲಿ ಬಂದಿದೆ. ಈಗ ಇದನ್ನೇ ನೆಕ್ಸ್ಟ್ ನೋಡಿರಿ, ಈ ಒಂದು ಸ್ಥಾನದ್ದು ಹಿಂಗೆ ಟಿಲ್ಟ್ ಮಾಡಿ ಮತ್ತು ಒಂದು ಎಷ್ಟು ಆಲ್ಮೋಸ್ಟ್ 90 ಡಿಗ್ರಿ ಟಿಲ್ಟ್ ಆಗಿದೆ. ಮತ್ತೆ ಇಲ್ಲಿದೆ, ಇಲ್ಲಿ ಬಂದಿದೆಯಲ್ಲ ನೋಡಿರಿ, ಅಂದರೆ ಡಾಟ್ ಈ ಥರ ಇದ್ದದ್ದು ಕುಣಿ ಇಡ್ತಲ್ಲ ನೋಡ್ರಿ, ಇಲ್ಲಿದ್ದದ್ದು ಹಿಂಗೆ 90 ಡಿಗ್ರಿ. ಸೊ ಇಲ್ಲಿದ್ದದ್ದು ಹಿಂಗೆ ಬಂದಿದೆ. ಹೌದಾ? ಇಲ್ಲಿದ್ದದ್ದು ಹಿಂಗೆ ಬಂದಿತ್ತಲ್ಲ. ಈಗ ನೆಕ್ಸ್ಟ್ ಮುಂದಿಂದ ನಾವು ಹಿಂಗಿದ್ದದ್ದು ಈಗ 90 ಡಿಗ್ರಿ ಮಾಡೋದು, ಅಂದರೆ ಈ ಸೈಡ ಹೀಗೆ ಬರಬೇಕು. ಇದು ಯಾವ ಫಿಗರ್ನಲ್ಲಿದೆ ಅಂತ ನೋಡಬೇಕು ನಾವು. ಓಕೆ, ಇಲ್ಲಿ ನೋಡೋಣ. ಆಪ್ಷನ್ 1 ನಂಬರ್ ಅಂತ ಆಗಲ್ಲ, ಯಾಕಂದರೆ ಇಲ್ಲಿ 4 ಕಡೆ ರೌಂಡ್ ಇದೆ.
ಇಲ್ಲಿ ರೌಂಡೇ ಇಲ್ಲ ಸೊ ಆಪ್ಷನ್ ನಂಬರ್ 2 2ನೂ ಆಗಲ್ಲ ಇಲ್ಲಿ ಒಂದು ಸೈಡ್ ರೌಂಡ್ ಇಲ್ಲ ಈ ಸೈಡ್ ಇದೆ ಕರೆ ರೌಂಡ್ ಇಲ್ಲ ಅದು ಉಳಿದು ಎಲ್ಲ ಹೆಂಗದವಲ್ಲ ಹೆಂಗದವ ನೋಡಿ ಇಲ್ಲಿ ರೌಂಡ್ ಇದೆ ಇಲ್ಲಿ ರೌಂಡ್ ಇದೆ ಇಲ್ಲಿ ರೌಂಡ್ ಇದೆ ಹೌದಾ ಈ ಮೂರು ರೌಂಡು ಪ್ಲಸ್ ಈ ಒಂದು ಸ್ಪೆಷಲ್ ರೌಂಡು ಹೀಗೆ ಕಾಣಬೇಕು ಓಕೆ ಇಲ್ಲಿ ನೋಡಿ ನೆಕ್ಸ್ಟ್ ಮೂರನೇ ರೌಂಡು ಇದು ಕೂಡ ಇಲ್ಲ ಅಂದರೆ ಆಪ್ಷನ್ ನಂಬರ್ 4ನೇ ಬರ್ತೈತಿ ಇಲ್ಲಿ ನೋಡಿ ಆಪ್ಷನ್ ನಂಬರ್ 4ನೇದು ಇಲ್ಲಿ ಇನ್ವಿಸಿಬಲ್ ಆಗಿದೆ ಓಕೆ ಆ ಆನ್ಸರ್ ಹೇಗೆ ಬರ್ತದೆ ಅಂದರೆ ನೀವು ಇಲ್ಲಿ ಗಮನಿಸ್ಬೋದು ಹೇಗೆ ಬರ್ತದಪ್ಪ ಹೀಗೆ ಒನ್ ಮಿನಿಟ್ ಹೀಗೆ ಬರುತ್ತೆ ಆಪ್ಷನ್ ನಂಬರ್ 4 ಇದು ಕರೆಕ್ಟ್ ಆನ್ಸರ್ ಹೀಗೆ ಈ ಒಂದು ಕ್ವೆಶನ್ ಮಾರ್ಕ್ನಲ್ಲಿ ಈ ಒಂದು ಆನ್ಸರ್ ಬರಬೇಕು ಓಕೆ ಇದಿಷ್ಟು ಈ ಒಂದು 2021 ಅಂದರೆ 10/12/2021 ಈ ಒಂದು ತಾರೀಖದಂದು ನಡೆದಂಥ ಈ ಎಸ್ ಎಸ್ ಸಿ ಜಿ ಡಿ ಈ ಒಂದು ಪರೀಕ್ಷೆಯ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಈ ಒಂದು ಪರೀಕ್ಷೆಯ ಓಕೆ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪಾರ್ಟೇ ಆದಂಥ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಈ ಒಂದು ವಿಷಯದ ಎಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಇಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಈ ಒಂದು ಸೆಕ್ಷನಲ್ಲಿ ಮುಂದಿನ ಒಂದು ಸೆಕ್ಷನಲ್ಲಿ ಜಿ ಕೆ ಕ್ವಶನ್ಸ್ ಓಕೆ ಜಿ ಕೆ ಕ್ವಶನ್ಸ್ಗಳನ್ನು ಬಿಡಿಸೋಣ ಹೋಗಿ ಮತ್ತು ನೆಕ್ಸ್ಟ್ ಪಾರ್ಟ್ನಲ್ಲಿ ಜಿ ಕೆ ಆದಂತೆ ಮತ್ತು ಮ್ಯಾಥ್ಸ್ ಪ್ಲಸ್ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಈ ಒಂದು ಹೊಸ ಹೊಸ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಮತ್ತು ಈ ಜಾಬ್ ಈ ಪ್ರಿಪ್ರೇಷನ್ಗಾಗಿ ನಮ್ಮ ಈ ಜ್ಞಾನಬೋಧ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು